नमस्कार वीक्षकरे, वेल्थ इन्फो चैनल के स्वागत। नानु निम्म सुमंत। वीक्षकरे, इवत्तिन ई ओंदु वीडियोदल्लि नावु स्टाक् मार्केटल्लि बर्तक्कंतह ट्रेंड लाइन अंतक्कंत ओंदु कॉन्सेप्ट बग्गे नावु डीटेल आगि नावु तिळ्कोंत होगोण। ई ओंदु ट्रेंड लाइन्स अंद्रे एनु, ट्रेंड लाइन नावु हेगे ड्रा माडबेकु, ई ओंदु ट्रेंड लाइन इंद नावु इंट्राडेदल्लि याव तर ट्रेड माडबेकु अन्नोदु कूड नानु निमगे इल्लि इवत्तिन दिन हेळ्ता इदीनि। अदे तर ई ओंदु ट्रेंड लाइन नम्म ओंदु चार्ट गळल्लि नावु याव तर ड्रा माडबेकु, आ मूलक सपोर्ट रेजिस्टेंस मत्ते बयिंग मत्ते सेलिंग अपॉर्चुनिटीस न नावु हेगे हुडुकबहुदु अन्नोदन्न नानु इवत्तिन ई ओंदु वीडियोदल्लि डीटेल आगि हेळ्ता इदीनि। ವೀಕ್ಷಕರೇ, ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ಇಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಇನ್ ಕನ್ನಡ ಅಂತಿದೆ, ಇಲ್ಲಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡೋ ಮೂಲಕ ಟೆಕ್ನಿಕಲ್ ಅನಾಲಿಸಿಸ್ನ ಉಚಿತವಾಗಿ ನೀವು ಕನ್ನಡದಲ್ಲಿ ನೀವು ಕಲಿಬೋದು ಸ್ಟೆಪ್ ಬೈ ಸ್ಟೆಪ್ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ। ನಮ್ಮ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂದರೆ ಏನು, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಯಾವ ಥರ ಅದು ವರ್ಕ್ ಆಗುತ್ತೆ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಯಾವ ಒಂದು ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಸಪೋರ್ಟ್ ಬಂದರೆ ನಾವು ಯಾವ ಥರ ರಿಯಾಕ್ಟ್ ಮಾಡಬೇಕು, ರೆಸಿಸ್ಟೆನ್ಸ್ ಯಾವ ಒಂದು ಟೈಮಲ್ಲಿ ನಾವು ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ನಾನು ಹೇಳಿದ್ದೀನಿ। ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳು ಯಾವ ಥರ ಫಾರ್ಮ್ ಆಗ್ತಾವೆ ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ। ಅದೇ ಥರ ನೀವೇ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಯಾವ ಥರ ನೀವು ಡ್ರಾ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಹೇಳಿದ್ದೀನಿ। ಸೊ ನೀವೇನಾದರೂ ಈ ಒಂದು ವಿಡಿಯೋವನ್ನು ನೀವು ನೋಡಿಲ್ಲ ಅಂತಂದರೆ ನೋಡಿ, ಭಾಳಷ್ಟು ಇನ್ಫಾರ್ಮೇಷನ್ನ ನೀವು ಈ ಒಂದು ವಿಡಿಯೋದಿಂದ ನೀವು ತಿಳ್ಕೊಬೋದು। ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳು ಇನ್ ಜನರಲ್ ಅವು ವರ್ಕ್ ಆಗ್ತಾವಾ ಇಲ್ಲ ಅನ್ನೋದು ಕೂಡ ನಿಮಗೆ ಈ ಒಂದು ವಿಡಿಯೋದಿಂದ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ। ಈ ಒಂದು ವಿಡಿಯೋದ ಮುಂದುವರಿದ ಭಾಗ ಇದಂತ ಹೇಳ್ಬೋದು। ಇದರಲ್ಲಿ ನಾವು ಟ್ರೆಂಡ್ ಲೈನನ್ನು ನಾವು ಯಾವ ಥರ ಡ್ರಾ ಮಾಡಬೇಕಂತೇಳಿ ನಾವು ನೋಡ್ತಾ ಹೋಗೋಣ, ಮತ್ತು ಬೇರೆ ಬೇರೆ ಟ್ರೆಂಡ್ ಲೈನ್ಗಳನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ। ನಾವು ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ನ ನಾವು ನೋಡ್ತಾ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ವರ್ಕ್ ಆಗ್ತಾ ಹೋಗುತ್ತೆ। ಸ್ವಲ್ಪ ಜನ ಮೂವಿಂಗ್ ಎವರೇಜ್ನ ಇಟ್ಕೊಂಡು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾರೆ, ಸ್ವಲ್ಪ ಜನ ಸಿಂಪಲ್ ಮೂವಿಂಗ್ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್, ಇನ್ನೂ ಸ್ವಲ್ಪ ಜನ ಪೈವೋಟ್ ಪಾಯಿಂಟ್ಸು, ಇನ್ನೂ ಸ್ವಲ್ಪ ಜನ ಈ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಇಟ್ಕೊಂಡು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಪರ್ಚುನಿಟೀಸ್ನ ಹುಡುಕ್ತಾ ಹೋಗ್ತಾರೆ। ನಾವು ಆ ಒಂದು ಇದರಲ್ಲಿ ನಾವು ನೋಡ್ತಾ ಬಂದಾಗ ನನಗೆ ಅನಿಸಿರೋದೇನಂತಂದರೆ ಈ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಏನಿದೆ ಅಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಪ್ಲಸ್ ಈ ಒಂದು ಟ್ರೆಂಡ್ ಲೈನ್ ಹಾಕೋದು ಕೂಡ ನೀವು ಡ್ರಾ ಮಾಡಿಕೊಂಡ್ರೆ ಅದು ಕೂಡ ನಿಮಗೆ ಇನ್ನೂ ಹೆಚ್ಚಿನ ಒಂದು ಅಪರ್ಚುನಿಟೀಸ್ನ ನಿಮಗೆ ಹುಡುಕಿ ಕೊಡುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ। ಈ ಒಂದು ಸಪೋರ್ಟು ರೆಸಿಸ್ಟೆನ್ಸ್ ಪ್ಲಸ್ ಈ ಒಂದು ಟ್ರೆಂಡ್ ಲೈನ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗ್ತಾ ಹೋಗುತ್ತೆ। ಅದು ಯಾವ ಥರ ನಾವು ಯೂಸ್ ಮಾಡ್ಕೋಬೇಕನ್ನೋದು ಕೂಡ, ಮತ್ತು ಯಾವ ಥರ ಡ್ರಾ ಮಾಡಬೇಕನ್ನೋದು ಕೂಡ ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಬೋದಾಗಿದೆ। ಅದಕ್ಕೂ ಮುಂಚೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ। ನಿಮಗೆ ನಮ್ಮಿಂದ ಸ್ಟಾಕ್ ರೆಕಮೆಂಡೇಷನ್ನ ಪಡೆಯುವ ಆಸಕ್ತಿ ಇದ್ದರೆ ವೀಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬುಕಿಂಗಲ್ಲಿ ಅಕೌಂಟ್ ಓಪನ್ ಮಾಡುವ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದಾಗಿದೆ। ನಮ್ಮ ಹತ್ರ ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ತಾರೆ ಅವರಿಗೆ ನಾವು ಮೀಡಿಯಮ್ ಟು ಲಾಂಗ್ ಟರ್ಮ್ ಸ್ಟಾಕ್ನ ನಾವು ರೆಕಮೆಂಡ್ ಮಾಡ್ತೀವಿ, ಯಾವಾಗ ಬೈ ಮಾಡಬೇಕು ಮತ್ತು ಯಾವಾಗ ಸೇಲ್ ಮಾಡಬೇಕು ಅಂತೇಳಿ ನಾವೇ ಅಪ್ಡೇಟ್ ಮಾಡ್ತಾ ಬಂದಿದ್ದೀವಿ ಕಳೆದ 4 ವರ್ಷದಿಂದ। ಟ್ರೆಂಡ್ ಲೈನ್ಸ್ ಇನ್ ಸ್ಟಾಕ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೆಂಡ್ ಲೈನ್ಸು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ। ಸ್ಟಾಕ್ ಮಾರ್ಕೆಟಲ್ಲಿ ಟ್ರೆಂಡ್ ಲೈನ್ಸ್ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ನೀವಾಗಿ ನೀವೇ ಟ್ರೆಂಡ್ ಲೈನ್ಸ್ನ ಡ್ರಾ ಮಾಡೋ ಹಾಗೆ ಆಗಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ। ನಮ್ಮ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಹೇಗೆ ನೀವು ಡ್ರಾ ಮಾಡಬೇಕು ಅಂತೇಳಿ ನಾನು ಕ್ಲಿಯರಾಗಿ ಹೇಳಿದೆ। ಇದರಲ್ಲಿ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸಲ್ಲಿ ನಾವು ಬೇಸಿಕಲಿ ಏನು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸಲ್ಲಿ ನಾವು ಒಂದು ಅಂದರೆ ಪ್ರೈಸ್ನ ನಾವು ಕನೆಕ್ಟ್ ಮಾಡ್ತಾ ಹೋಗ್ತೀವಿ, ಅದು ಲೋ ಆದ್ರಾಗಿರ್ಬೋದು ಹೈ ಆದ್ರಾಗಿರ್ಬೋದು, ಅದು ಬಂದ್ಬಿಟ್ಟು ಒಂದು ಸ್ಟ್ರೈಟ್ ಲೈನ್ ಆಗಿರುತ್ತೆ ಅಥವಾ ಹಾರಿಜೆಂಟಲ್ ಲೈನ್ ಆಗಿರುತ್ತೆ ಅಥವಾ ಏರಿಯಾನ ಅಂತಲೂ ಅಂತೀವಿ। ನಿಮಗೆ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಆ ಒಂದು ಹೆಚ್ಚು ಕಡಿಮೆ ಬಂದು ಹೋಗಿತ್ತಪ್ಪ ಅಂದರೆ ಅದನ್ನು ನಾವು ಏರಿಯಾ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ। ಸೊ ಅದು ಬಂದ್ಬಿಟ್ಟು ಸ್ಟ್ರೈಟ್ ಆಗಿರುತ್ತೆ, ಇಲ್ಲಿ ನಿಮಗೆ ಗೊತ್ತಾಗಿದ್ದರೆ ಸ್ಟ್ರೈಟ್ ಲೈನ್ ಆಗಿರುತ್ತೆ, ಹಾರಿಜೆಂಟಲಲ್ಲಿ ಇರುತ್ತೆ ಅದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು। ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಮೂವಿಂಗ್ ಎವರೇಜಲ್ಲೂ ಕೂಡ ನಾವು ನೋಡಿದ್ವಿ, ಮೂವಿಂಗ್ ಎವರೇಜ್ಗಳು ಕೂಡ ನಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತವೆ ಅಂತೇಳಿ, ಅದು ಯಾವ ಥರ ಆಗುತ್ತೆ ಅನ್ನೋದು ಕೂಡ ನನಗೆ ಆ ಒಂದು ವೀಡಿಯೋದಲ್ಲಿ ಹೇಳಿದೆ ನಾನು। ಮೂವಿಂಗ್ ಎವರೇಜ್ ವೀಡಿಯೋದಲ್ಲಿ ಈ ಎರಡು ವೀಡಿಯೋಗಳನ್ನು ನೀವು ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ। ಈ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಅನ್ನೋದೇನಿದೆ ಅಲ್ಲ ಅದು ಮತ್ತೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಈ ಒಂದು ವೀಡಿಯೋದಲ್ಲೂ ಕೂಡ ಟ್ರೆಂಡ್ ಲೈನ್ಸಲ್ಲಿ। ಬೇಸಿಕಲಿ ನಾವು ನೋಡ್ತಾ ಬಂದಾಗ ಮೂವಿಂಗ್ ಎವರೇಜ್ಗಳು ಕೂಡ ನಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಥರ ವರ್ಕ್ ಆಗ್ತವೆ। ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತಂದರೆ ಸಪೋರ್ಟಲ್ಲಿ ಸ್ಟಾಕು ಕೆಳಗಡೆ ಬಂದು ಅಲ್ಲಿಂದ ಒಂದು ಆಸರೆಯನ್ನೇ ಪಡೆದು ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ಸು ಹೆಚ್ಚಿರುತ್ತೆ। ಅದೇ ಥರ ರೆಸಿಸ್ಟೆನ್ಸಲ್ಲಿ ಸ್ಟಾಕು ಕೆಳಗಡೆಯಿಂದ ಮೇಲೆ ಬಂದು ಅಲ್ಲಿಂದ ರಿವರ್ಸ್ ಆಗ್ತಕ್ಕಂಥ ಚಾನ್ಸಸ್ ರೆಸಿಸ್ಟೆನ್ಸಲ್ಲಿ ಹೆಚ್ಚಿರುತ್ತೆ। ನೆಕ್ಸ್ಟು ನಾವು ಸಪೋರ್ಟಲ್ಲಿ ನಾವು ನೋಡ್ತಾ ಬಂದಾಗ ಸ್ಟಾಕು ಯಾವಾಗ ಈ ಒಂದು ಸಪೋರ್ಟನ್ನು ಬ್ರೇಕ್ ಆಗುತ್ತೋ ಅಂತಂದರೆ ಎಲ್ಲಿಂದ ಯಾವಾಗ ಈ ಒಂದು
ಆಸರ ಏನು ಪಡಿತಾ ಇರುತ್ತೆ ಈ ಒಂದು ಜಾಗ, ಅದರಿಂದ ಅದು ಕೆಳಗಡೆ ಮತ್ತೆ ಬೀಳೋದಕ್ಕೆ ಸ್ಟಾರ್ಟ್ ಆಯ್ತಪ್ಪಂತಂದರೆ ನಾವು ಇನ್ನೂ ಸ್ವಲ್ಪ ಫಾಲನ್ನು ನಾವು ಈ ಒಂದು ಸ್ಟಾಕ್ಸ್ಗಳಲ್ಲಿ ನಾವು ನೋಡ್ಬೋದು. ಅದೇ ಥರ ರೆಸಿಸ್ಟೆನ್ಸ್ನ ನಾವು ನೋಡ್ತಾ ಬಂದಾಗ ಯಾವಾಗ ಈ ಒಂದು ಸ್ಟಾಕ್ ಈ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಆಗುತ್ತೆ ಅಂತಂದರೆ ಇಲ್ಲಿ ಯಾವಾಗಿದು ಪ್ರತಿ ಸಾರಿ ಈ ಒಂದು ಜಾಗದಿಂದ ಉಲ್ಟಾ ಬರ್ತಾ ಇರುತ್ತಲ್ಲ, ಆ ಒಂದು ಜಾಗನ ಯಾವಾಗ ಅದು ಬ್ರೇಕ್ ಮಾಡಿ ಮತ್ತೆ ಮೇಲಕ್ಕೆ ಹೋಗುತ್ತೋ ಆವಾಗ ನಾವು ಈ ಒಂದು ಸ್ಟಾಕಲ್ಲಿ ಮತ್ತೆ ಮೇಲೆ ಒಂದು ಅಪ್ವರ್ಡ್ ಮೂಮೆಂಟ್ನ ನಾವು ನೋಡ್ಬೋದಾಗಿರುತ್ತೆ. ಈ ಥರ ಈ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳು ವರ್ಕ್ ಆಗ್ತವೆ. ಅದರ ಒಂದು ಮುಂದುವರೆದ ಭಾಗ ಈ ಒಂದು ಟ್ರೆಂಡ್ ಲೈನ್ಸ್ ಕೂಡ ಆಗಿರುತ್ತೆ. ಇದರಲ್ಲಿ ಈ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ನಾವು ನೋಡ್ತಾ ಬರೋಣ. ಫಸ್ಟು ನಾವು ವಾಟ್ ಈಸ್ ಎ ಟ್ರೆಂಡ್ ಲೈನ್ ಅಂತ ನಾವು ನೋಡ್ತಾ ಬಂದಾಗ, ಟ್ರೆಂಡ್ ಲೈನ್ ಅಂದರೆ ಏನಂತೇಳಿ ನಾವು ನೋಡ್ತಾ ಬಂದಾಗ, ಇನ್ವೆಸ್ಕೋಪೀಡಿಯಾದ ಡೆಫಿನೇಷನ್ ಪ್ರಕಾರ ಟ್ರೆಂಡ್ ಲೈನ್ ಬಂದುಬಿಟ್ಟು ಅದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ನೆನಪಿಟ್ಕೊಳ್ಳಿ, ಟ್ರೆಂಡ್ ಲೈನ್ ಬಂದುಬಿಟ್ಟು ಇದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ಈ ಒಂದು ಸ್ಟ್ರೈಟ್ ಲೈನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಸೀರೀಸ್ ಆಫ್ ಪ್ರೈಸಸ್ನ ನಾವು ಕನೆಕ್ಟ್ ಮಾಡ್ತೀವಿ. ಸೀರೀಸ್ ಆಫ್ ಪ್ರೈಸಸ್ ಬಂದುಬಿಟ್ಟು ಅದೇನಾಗಿರ್ಬೋದು, ಲೋ ಆದ್ರಾಗಿರ್ಬೋದು, ಸ್ಟಾಕು ಅದರದ್ದು ಲೋ ಮಾಡಿ ಹೋಗಿರುತ್ತೆ, ಮೇಲೆ ಹೋಗ್ತಾ ಟೈಮಲ್ಲಿ ಮೇಲೆ ಕೆಳಗಡೆ ಹೋಗ್ತಾ ಟೈಮಲ್ಲಿ ಅದು ಲೋ ಮಾಡಿರುತ್ತೆ, ಮತ್ತು ಮೇಲೆ ಕೆಳಗಡೆ ಹೋಗ್ತಾ ಟೈಮಲ್ಲಿ ಅದು ಹೈ ಮಾಡಿರುತ್ತೆ. ಸೊ ನಾವೇನು ಮಾಡಿರ್ತೀವಿ, ನಾವೇನು ಮಾಡ್ತೀವಿ ಅಂತಂದರೆ ಇವಾಗ ಲೋ ಅಂತ ಬಂದಾಗ ಸ್ಟಾಕ್ ಈ ಒಂದು ಪ್ರೈಸಲ್ಲಿ ಲೋ ಮಾಡಿತ್ತು, ಆಮೇಲೆ ಮತ್ತೆ ಇಲ್ಲಿ ಮೇಲೆ ಹೋಗಿತ್ತು, ಮತ್ತೆ ಮೇಲೆ ಹೋಗೋಣ, ಮತ್ತು ಇಲ್ಲಿ ಲೋ ಮಾಡಿತ್ತು, ಮತ್ತು ಇಲ್ಲೊಂದು ಮೇಲೆ ಹೋಗಿತ್ತು, ಮತ್ತು ಇಲ್ಲೊಂದು ಲೋ ಮಾಡಿತ್ತು. ಸೊ ಇಲ್ಲಿ ಮತ್ತೆ ಇಲ್ಲೆಲ್ಲೋ ಲೋ ಮಾಡಿತ್ತು, ಅದಾದ ಇನ್ನೂ ಸ್ವಲ್ಪ ಹೊತ್ತಾದ ಮೇಲೆ ಇಲ್ಲಿ ಲೋ ಮಾಡಿತ್ತು. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಲೋಗಳನ್ನು ಇಟ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ನಾವು ಡ್ರಾ ಮಾಡ್ತೀವಿ. ಸೊ ಇದರಲ್ಲಿ ನಾವು ಬೇಸಿಕಲಿ ಲೋನ ನಾವು ಕನೆಕ್ಟ್ ಮಾಡ್ತಾ ಹೋಗ್ತೀವಿ, ಲೋ ಪ್ರೈಸಸ್ನ ನಾವು ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಹೈ ಅಂತಂದರೆ ಯಾವೊಂದು ಸ್ಟಾಕ್ ಯಾವೊಂದು ಪ್ರೈಸಲ್ಲಿ ಈಗ ಹೆಚ್ಚಿಗೆ ಹೈ ಆಗಿತ್ತು, ಹೈ ಈಗ ಸ್ಟಾಕ್ ಇಲ್ಲಿ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ, ಇಲ್ಲಿ ಬಂದು ಈ ಒಂದು ಪಾಯಿಂಟಲ್ಲಿ ಇಲ್ಲಿ ಹೈ ಮಾಡಿರುತ್ತೆ, ಆಮೇಲೆ ಮತ್ತೆ ಕೆಳಗಡೆ ಬರುತ್ತೆ ಒಂದು ಸ್ವಲ್ಪ ಪಾಯಿಂಟಲ್ಲಿ, ಆಮೇಲೆ ಇಲ್ಲಿ ಬಂದು ಕನೆಕ್ಟ್ ಮಾಡುತ್ತೆ, ಇಲ್ಲಿ ಹೈನ್ ಮಾಡುತ್ತೆ, ಅದಾದಮೇಲೆ ಇನ್ನೂ ಸ್ವಲ್ಪ ಹೊತ್ತು ಬೇಡ ಆ ಒಂದು ಸ್ಟಾಕು ಈ ಒಂದು ಪ್ರೈಸಲ್ಲಿ ಇಲ್ಲಿ ಬಂದು ಹೈ ಮಾಡಿ ಮತ್ತೆ ಕೆಳಗಡೆ ಹೋಗುತ್ತೆ, ಮತ್ತೆ ಕೆಳಗಡೆ ಹೋಗುತ್ತೆ, ಇಲ್ಲಿ ಹೈ ಮಾಡಿ ಮತ್ತೆ ಕೆಳಗಡೆ ಹೋಗುತ್ತೆ, ಮತ್ತೆ ಇಲ್ಲಿ ಕೆಳಗಡೆ ಹೈ ಮಾಡಿ ಇಲ್ಲಿವರೆಗೂ ಬಂದಿರುತ್ತೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ ಸ್ಟಾಕ್ ಈ ಒಂದು ಪ್ರೈಸಲ್ಲಿ ಎಲ್ಲಿ ಹೈ ಮಾಡಿತ್ತಲ್ಲ ಅಲ್ಲಿಂದ ನಾವು ಇಲ್ಲಿ ಕೆಳಗಡೆ ಏನು ಬರ್ತಾ ಇರುತ್ತಲ್ಲ ಆ ಒಂದು ಪ್ರೈಸಲ್ಲಿ ನಾವೆಲ್ಲ ನಾವು ಕನೆಕ್ಟ್ ಮಾಡ್ತಾ ಬರ್ತೀವಿ, ಈ ಒಂದು ಹೈಗಳನ್ನು ನಾವು ಡ್ರಾ ಮಾಡ್ತಾ ಬರ್ತೀವಿ. ಇದು ಏನು ಲೈನ್ ಏನು ಡ್ರಾ ಮಾಡ್ತೀವಲ್ಲ ಇದನ್ನು ನಾವು ಟ್ರೆಂಡ್ ಲೈನ್ ಅಂತ ಕರಿತೀವಿ. ಇಲ್ಲೂ ಕೂಡ ಅಷ್ಟೇ, ನಾವೇನು ಲೋನ್ ಏನು ಕನೆಕ್ಟ್ ಮಾಡ್ತಾ ಹೋದ್ವಲ್ಲ ಈ ಒಂದು ಲೈನನ್ನು ನಾವು ಟ್ರೆಂಡ್ ಲೈನ್ ಅಂತೇಳಿ ಕರಿತೀವಿ. ನಾವು ಟ್ರೆಂಡ್ ಲೈನನ್ನು ನಾವು ನೋಡ್ತಾ ಬಂದಾಗ ಬೇಸಿಕಲಿ ಇದು ಲೈನು ಒಂದು ಟ್ರೆಂಡ್ ಲೈನ್ ಇದು ಸೂಚಿಸುತ್ತೆ. ಯಾವ ಥರದ ಒಂದು ಟ್ರೆಂಡನ್ನು ಇದು ಸೂಚಿಸುತ್ತೆ ಅಂತಂದರೆ ಇದು ಅಪ್ ಟ್ರೆಂಡ್ ಆಗಿರ್ಬೋದು ಅಥವಾ ಡೌನ್ ಟ್ರೆಂಡ್ ಅದರಾಗಿರ್ಬೋದು. ಇವಾಗ ಸ್ಟಾಕು ಹಿಂಗೆ ಮೇಲೆ ಮೇಲೆ ಹೋಗ್ತಾ ಇದು ಯಾವಾಗಲೂ ಕೂಡ ಅದು ಈ ಒಂದು ಲೈನನ್ನೇ ಟಚ್ ಮಾಡಿ ಹೋಗ್ತಾ ಇದೆ ಅಂತಂದರೆ ಇಲ್ಲಿ ಮೇಲೋಯ್ತು, ಆಮೇಲೆ ಮತ್ತೆ ಕೆಳಗೆ ಬಂತು, ಇಲ್ಲಿ ಲೋ ಮಾಡಿತು, ಮತ್ತೆ ಮೇಲಕ್ಕೋಯ್ತು, ಮತ್ತೆ ಇಲ್ಲಿ ಬಂತು, ಇಲ್ಲಿ ಟಚ್ ಮಾಡಿತು. ಸೊ ಅದಾದಮೇಲೆ ಮತ್ತೆ ಮೇಲಕ್ಕೋಯ್ತು. ಸೊ ನಾವು ಇವಾಗ ಈ ಇಲ್ಲಿ ಲೈನ್ನ ಕನೆಕ್ಟ್ ಮಾಡಿರೋದ್ರಿಂದ ಈ ಲೈನ್ ಹಂಗೆ ಮುಂದಕ್ಕೆ ಹೋಗಿದೆ, ಇಲ್ಲೂ ಕೂಡ ಸ್ಟ್ರೈಟ್ ಹೋಗಿದೆ, ಆಯಿತಾ? ಸೊ ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಇಲ್ಲೂ ಕೂಡ ಬಂತು, ಇಲ್ಲಿ ಬಂತು, ಇಲ್ಲಿ ಕನೆಕ್ಟ್ ಮಾಡಿ ಮತ್ತೆ ಮೇಲಕ್ಕೋಯ್ತು. ಸೊ ನಾವೇನು ಮಾಡಿದ್ವಿ ಅಂತಂದರೆ ಸ್ಟಾಕು ಎಲ್ಲೆಲ್ಲಿ ಅದು ಲೋ ಮಾಡಿತ್ತು ಅದನ್ನು ಕನೆಕ್ಟ್ ಮಾಡ್ತಾ ಹೋಗಿದ್ವಿ. ಯಾವಾಗ ಇದು ಕೆಳಗಡೆ ಬೀಳುತ್ತೆ, ಈ ಒಂದು ಲೈನ್ನ ಬ್ರೇಕ್ ಮಾಡುತ್ತೆ, ಆಯಿತಾ? ಯಾವಾಗ ಈ ಒಂದು ಲೈನ್ನ ಬ್ರೇಕ್ ಮಾಡಿ ಮತ್ತೆ ಕೆಳಗಡೆ ಬರುತ್ತೆ ಆವಾಗ ನಾವು ಈ ಒಂದು ಸ್ಟಾಕಲ್ಲಿ ಒಂದು ಫಾಲನ್ನು ನಾವು ನೋಡ್ತೀವಿ. ಓಕೆ, ಬೇಸಿಕಲಿ ಈ ಒಂದು ಟ್ರೆಂಡ್ ಲೈನು ನಾವೇನು ಲೋವನ್ನು ಹಿಡ್ಕೊಂಡು ನಾವೇನು ಡ್ರಾ ಮಾಡಿದ್ವಿ ಇದು ಬಂದುಬಿಟ್ಟು ಇವಾಗಿದು ಸಪೋರ್ಟ್ ಥರ ಆ್ಯಕ್ಟ್ ಆಯಿತು. ನೆಕ್ಸ್ಟು ಇವಾಗ ನಾವು ಹೈನ ನಾವು ಡ್ರಾ ಮಾಡಿರ್ತೀವಿ ಸ್ಟಾಕು, ಈ ಟೈಮ್ ಬಂತು, ಇದನ್ನ ಬ್ರೇಕ್ ಮಾಡೋದಕ್ಕೆ ಮೇಲಕ್ಕೆ ಹೋಗಿ ಟ್ರೈ ಮಾಡಿತು, ಮತ್ತೆ ಮೇಲಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಬಂತು ಸ್ಟಾಕು ಮತ್ತೆ ಮೇಲಕ್ಕೆ ಹೋಗ್ತು, ಇವಾಗ ಟ್ರೈ ಮಾಡುತ್ತೆ ಇಲ್ಲಿ ಬ್ರೇಕ್ ಆಗುತ್ತೆ ಅಂತಂದರೆ ಈ ಒಂದು ಲೈನ್ ಏನಿದೆಯಲ್ಲ ಅದನ್ನು ದಾಟೋದು ಮೇಲಕ್ಕೆ ಹೋಯಿತು. ಸೊ ಅದಾದಮೇಲೆ ಯಾವಾಗಿದು ಈ ಒಂದು ಲೈನ್ ಏನಿದೆಯಲ್ಲ ಇಲ್ಲಿ ನಾವೇನು ಮಾಡಿದ್ವಿ ಹೈಗಳನ್ನು ನಾವು ಕನೆಕ್ಟ್ ಮಾಡ್ತಾ ಬಂದಿದ್ವಿ. ಈ ಒಂದು ಐನೈದು ಬ್ರೇಕ್ ಮಾಡಿ ಎವ್ರಿ ಟೈಮ್ ಈ ಒಂದು ಹೈ ಹತ್ರ ಬರ್ತಾ ಇತ್ತು, ಮತ್ತೆ ಅದು ಟಚ್ ಮಾಡ್ತಾ ಇತ್ತು ಉಲ್ಟಾ ಹೋಗ್ತಾ ಇತ್ತು. ಈ ಟೈಮ್ ಹಂಗಾಗಲಿಲ್ಲ, ಈ ಟೈಮ್ ಇದನ್ನು ಬ್ರೇಕ್ ಮಾಡ್ತು, ಒಂದ್ಸಲ ಯಾವಾಗ ಇದು ಬ್ರೇಕ್ ಆಯ್ತಪ್ಪ ಅಂತಂದರೆ ಮತ್ತೆ ನಾವು ಈ ಒಂದು ಸ್ಟಾಕಲ್ಲಿ ಒಂದು ಸ್ವಲ್ಪ ಮೂಮೆಂಟ್ನ ನೋಡ್ತಕ್ಕಂಥ ಚಾನ್ಸಸ್ಸು ಹೆಚ್ಚಿರುತ್ತೆ, ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ಸು ಹೆಚ್ಚಿರುತ್ತೆ. ಈ ಥರ ಈ ಒಂದು ಟ್ರೆಂಡ್ ಲೈನ್ಸ್ಗಳು ವರ್ಕ್ ಆಗ್ತಾ ಹೋಗ್ತಾವೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಈ ಒಂದು ಟ್ರೆಂಡ್ ಲೈನ್ಸ್ ನಾವು ನೋಡ್ತಾ ಬಂದಾಗ ನೀವು ಚಾರ್ಟ್ಗಳಲ್ಲಿ ಯಾವ ಥರದ ಪ್ಯಾಟರ್ನ್ಸ್ನ ನೀವು ನೋಡ್ತೀರಿ ಅಂತಂದರೆ ಇಲ್ಲಿ ನಿಮಗೆ ಒಂದು ಸಪೋರ್ಟ್ ಇರುತ್ತೆ, ಒಂದು ಸ್ಟ್ರೈಟ್ ಲೈನ್ ಇರುತ್ತೆ, ಅದಾದಮೇಲೆ ನಮಗೆ ಇಲ್ಲೊಂದು ನಾವು ಒಂದು ಹೈಗಳನ್ನು ಇಟ್ಕೊಂಡು ಒಂದು ಲೈನ್ ಡ್ರಾ ಮಾಡ್ತಾ ಬಂದಿರ್ತೀವಿ, ಆಯಿತಾ? ಸೊ ಈ ಥರದ ಒಂದು ಟ್ರ್ಯಾಂಗಲ್ ಶೇಪ್ ಕೂಡ ಫಾರ್ಮ್ ಆಗುತ್ತೆ ಕೆಲವೊಂದು ಟೈಮು. ಸೊ ಈ ಥರ ನೀವು ನೋಡ್ತೀರಾ ಇನ್ನು ಸ್ವಲ್ಪ ಸ್ಟಾಕ್ಸ್ಗಳಲ್ಲಿ ಈ ಥರದ ಒಂದು ಪ್ಯಾಟರ್ನ್ಸ್ ಅವು ಫಾರ್ಮ್ ಮಾಡ್ತಾ ಹೋಗ್ತವೆ. ಇವೆಲ್ಲ ಬೇರೆ ಬೇರೆ ಟೈಪ್ಸ್ ಆಫ್ ಪ್ಯಾಟರ್ನ್ಸ್ಗಳನ್ನ ಈ ಒಂದು ಟ್ರೆಂಡ್ ಲೈನ್ಸ್ಗಳು ಫಾರ್ಮ್ ಮಾಡ್ತಾ ಹೋಗ್ತವೆ. ನಿಮ್ಗೆ ನಾನು ನಿಮ್ಗೆ ಹೇಳ್ತೀನಿ ಈ ಥರ, ನಿಮಗೆ ಚಾರ್ಟ್ಗಳು ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆಯಿಂದ ನಾವೇನು ಮಾಡಿರ್ತೀವಿ ಒಂದು ಲೋಗಳನ್ನೆಲ್ಲ ಡ್ರಾ ಮಾಡ್ಕೊತ ಬಂದಿರ್ತೀವಿ. ಓಕೆ, ಸೊ ಇವಾಗ ಸ್ಟಾಕು ಇಲ್ಲಿ ಬರ್ತಾ ಇದೆ, ಮತ್ತು ಯಾವಾಗ ಈ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮತ್ತೆ ಮೇಲಕ್ಕೆ ಹೋಯ್ತಪ್ಪ ಅಂದರೆ ಇಲ್ಲೊಂದು ಮೂಮೆಂಟನ್ನ ನಾವು ನೋಡ್ತೀವಿ. ಇಲ್ಲೇ ಇರುತ್ತೆ ಈ ಒಂದು ಸ್ಟಾಕು, ಮತ್ತು ಇದನ್ನ ಕೆಳಗಡೆ ಇಲ್ಲಿ ಈ ಒಂದು ಟ್ರೆಂಡ್ ಲೈನ್ ಕೆಳಗಡೆ ಇರ್ತಕ್ಕಂಥ ಟ್ರೆಂಡ್ ಲೈನ್ ಏನಾದರೂ ಬ್ರೇಕ್ ಆಯ್ತಪ್ಪ ಅಂತಂದರೆ ಮತ್ತೆ ನಾವು ಈ ಒಂದು ಸ್ಟಾಕಲ್ಲಿ ಮತ್ತೆ ಕೆಳಗಡೆ ಬೀಳೋದನ್ನಂದರೆ ಡೌನ್ಫಾಲನ್ನು
ನಿಮಗೆ ಈ ಒಂದು ಟ್ರೆಂಡ್ ಲೈನ್ ತುಂಬ ಚೆನ್ನಾಗಿ ಸಪೋರ್ಟು ರೆಸಿಸ್ಟೆನ್ಸನ್ನು ಐಡೆಂಟಿಫೈ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತು ಟ್ರೆಂಡ್ ಲೈನ್ಗಳು ಇನ್ ರಿಯಾಲಿಟಿಯಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ನೋಡಿದಾಗ ಆ ಒಂದು ಚಾ ವೀಡಿಯೋದಲ್ಲಿ ನೀವಿನ್ನೂ ನೋಡಿಲ್ಲ ಅಂತಂದರೆ ನೋಡಿ ಅಂತೇಳಿ ಮತ್ತೆ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಆ ಒಂದು ವೀಡಿಯೋದಲ್ಲಿ ನಾವು ನೋಡಿದಾಗ ನಮ್ಗೆ ಗೊತ್ತಾಯಿತು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳು ಇನ್ ಜನರಲ್ ಎಲ್ಲವೂ ವರ್ಕ್ ಆಗ್ತವೆ ಅಂತಂದರೆ ಸ್ಟಾಕು ಮೇಲೆ ಹೋಯ್ತಪ್ಪ ಅಂತಂದರೆ ಅದು ಸಪೋರ್ಟ್ ಹತ್ರ ಬಂದು ನಿಲ್ಲುತ್ತೆ ಮತ್ತು ಅಲ್ಲಿಂದ ಮತ್ತೆ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ನಮ್ಗೆ ಗೊತ್ತಾಯಿತು. ಅದೇ ಥರ ನಾವು ಈ ಒಂದು ಟ್ರೆಂಡ್ ಲೈನಲ್ಲೂ ಕೂಡ ಅಷ್ಟೇ, ಯಾವಾಗ ಈ ಒಂದು ಸಪೋರ್ಟನ್ನು ಬ್ರೇಕ್ ಆಗುತ್ತೋ ಅಂತಂದರೆ ಈ ಒಂದು ಲೈನ್ ಹತ್ರ ಅದು ಎವ್ರಿ ಟೈಮ್ ಬಂದು ಮತ್ತೆ ಒಂದು ಸ್ವಲ್ಪ ಆಸರೆಯನ್ನು ತೊಗೊಂಡು ಮತ್ತೆ ಮೇಲಕ್ಕೆ ಹೋಗ್ತಾ ಇತ್ತು. ಯಾವಾಗ ಈ ಒಂದು ಲೈನ್ ಇದು ಬ್ರೇಕ್ ಆಗುತ್ತೆ ಆವಾಗ ನಾವು ಈ ಒಂದು ಸ್ಟಾಕಲ್ಲಿ ಒಂದು ಫಾಲನ್ನು ನಾವು ನೋಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಯಾವಾಗ ಈ ಒಂದು ರೆಸಿಸ್ಟೆನ್ಸ್ನ ಅದು ಬ್ರೇಕ್ ಆಗುತ್ತೆ ಆವಾಗ ನಾವು ಈ ಒಂದು ಸ್ಟಾಕಲ್ಲಿ ಮತ್ತೆ ಒಂದು ಅಪ್ವರ್ಡ್ ಮೂಮೆಂಟ್ನ ನಾವು ನೋಡ್ಬೋದು ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಇವಾಗ ನಾವು ಈ ಒಂದು ಟ್ರೆಂಡ್ ಲೈನ್ಸ್ಗಳು ಅದು ಹೇಗಾದರೂ ಆಗಿರ್ಬೋದು, ನಿಮಗೆ ಹೇಗಾದರೂ ಆಗಿರ್ಬೋದು ಅಂತಂದರೆ ಈ ಕೆಲವೊಂದು ಟೈಮ್ ನಮಗೆ ಈ ಥರದ ಟ್ರೆಂಡ್ ಲೈನ್ಸ್ಗಳು ಸಿಗ್ತವೆ ನಿಮಗೆ ಚಾರ್ಟ್ಗಳಲ್ಲಿ, ಆಯಿತಾ. ಸೊ ಇಲ್ಲಿ ನಾವು ಈ ಒಂದು ಹೈನ ನಾವು ಇಟ್ಕೊಂಡು ಒಂದು ಲೈನನ್ನು ನಾವು ಡ್ರಾ ಮಾಡಿರ್ತೀವಿ, ಇಲ್ಲಿ ಲೋನ ಇಟ್ಕೊಂಡು ಒಂದು ಲೈನನ್ನು ನಾವು ಡ್ರಾ ಮಾಡಿರ್ತೀವಿ. ಈ ಒಂದು ಚಾರ್ಟ್ ಬಂದುಬಿಟ್ಟು ಇದೇ ಥರ ಒಂದು ಪ್ಯಾಟರ್ನಲ್ಲಿ ಆ ಒಂದು ಸ್ಟಾಕ್ ತಿರುಗಾಡ್ತಾ ಇರುತ್ತೆ. ಸೊ ಅದು ಮೇಲೆ ಬ್ರೇಕ್ ಆಯ್ತಪ್ಪ ಅಂದರೆ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಮತ್ತು ಕೆಳಗಡೆ ಏನಾದರೂ ಬ್ರೇಕ್ ಆಯ್ತಪ್ಪ ಅಂತಂದರೆ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲವೂ ಬಂದುಬಿಟ್ಟು ಈ ಒಂದು ಟ್ರೆಂಡ್ ಲೈನ್ಸ್ ಅಂತಲೇ ಹೇಳ್ತಾ ಇದ್ದೀನಿ. ಇದೇ ಥರ ಕೆಲವೊಂದು ಟೈಮ್ ನಮಗೆ ಈ ಥರನೂ ಸಿಗ್ತವೆ ಪ್ಯಾಟರ್ನ್ಸು, ಚಾರ್ಟ್ ಪ್ಯಾಟರ್ನ್ಸು ನೀವು ಲೈನ್ನ ಡ್ರಾ ಮಾಡಿದಾಗ. ಸೊ ಸ್ಟಾಕ್ ಇಷ್ಟರ ಒಳಗಡೆನೇ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಎಲ್ಲಾದರೂ ನಿಮಗೆ ಬ್ರೇಕ್ ಆಯ್ತಪ್ಪ ಅಂತಂದರೆ ಸ್ಟಾಕ್ ಮತ್ತೆ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕೆಳಗಡೆ ಬ್ರೇಕ್ ಆದರೆ ಕೆಳಗಡೆ ಬೀಳುತ್ತೆ, ಮೇಲೆ ಬ್ರೇಕ್ ಆಯ್ತಪ್ಪ ಅಂದರೆ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ಈ ಒಂದು ಟ್ರೆಂಡ್ ಲೈನ್ಸ್ಗಳು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಐಡೆಂಟಿಫೈ ಮಾಡೋಕ್ಕಾಗಿರ್ಬೋದು, ಬೈಯಿಂಗ್ ಅಪಾರ್ಚುನಿಟೀಸ್ ಮತ್ತು ಸೆಲ್ಲಿಂಗ್ ಅಪಾರ್ಚುನಿಟೀಸ್, ಸ್ಟಾಪ್ ಲಾಸ್ ಐಡೆಂಟಿಫೈ ಮಾಡೋದಕ್ಕೂ ತುಂಬ ಚೆನ್ನಾಗಿ ನಮಗೆ ವರ್ಕ್ ಆಗ್ತವೆ. ನೀವು ಇದನ್ನು ಚಾರ್ಟ್ಗಳನ್ನು ನೋಡ್ತಾ ನೋಡ್ತಾ ಹೋದಂಗೆಲ್ಲ, ನಿಮಗೆ ಅಬ್ಸರ್ವ್ ಮಾಡ್ತಾ ಹೋದಂಗೆಲ್ಲ ನೀವು ತಿಳ್ಕೊಬೋದು ಹೆಚ್ಚಿಂದು. ಸೊ ನಾನು ನಿಮಗೆ ಇವಾಗ ನಮ್ಮೊಂದು ಟೆಲಿಗ್ರಾಮ್ಗೆ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನಾವು ಹಿಂದೆ ಡ್ರಾ ಮಾಡಿರ್ತಕ್ಕಂಥ ಕೆಲವೊಂದು ಚಾರ್ಟ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ, ಆವಾಗ ನೀವು ಅರ್ಥ ಮಾಡ್ಕೊಳ್ಬೋದು ಈ ಒಂದು ಪ್ಯಾಟರ್ನ್ಸ್ನ. ನಿಮ್ಗೆ ಏನು ಹೇಳಿದ್ನಲ್ಲ, ಈ ಥರದ ಪ್ಯಾಟರ್ನ್ಸ್ ಬಂದಾಗ ನಾವು ಯಾವ ಥರ ನಾವು ಇಲ್ಲಿ ಬೈಯಿಂಗ್ ತೊಗೊತೀವಿ, ನೆಕ್ಸ್ಟ್ ಟಾರ್ಗೆಟ್ ಒನ್ನು, ಟಾರ್ಗೆಟ್ ಟು, ಟಾರ್ಗೆಟ್ ತ್ರೀ, ಈ ಯಾವ ಥರ ಈ ಒಂದು ಟ್ರೆಂಡ್ ಲೈನ್ಸು ಪ್ಲಸ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ನೀವು ಡ್ರಾ ಮಾಡೋದು ಅರ್ಥ ಮಾಡ್ಕೊಂಡ್ರಪ್ಪ ಅಂತಂದರೆ ನೀವು ತುಂಬ ಚೆನ್ನಾಗಿ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಶಾರ್ಟ್ ಟರ್ಮ್ ಅಪರ್ಚುನಿಟಿ ಆಗಿರ್ಬೋದು, ಇಂಟ್ರಾ ಡೇ ಅಪರ್ಚುನಿಟೀಸ್ನ ನೀವು ಹುಡ್ಕೊಳ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವೆಲ್ಲವೂ ಕೂಡ ವರ್ಕ್ ಆಗ್ತವೆ, ಸಪೋರ್ಟು, ರೆಸಿಸ್ಟೆನ್ಸು ಪ್ಲಸ್ ಟ್ರೆಂಡ್ ಲೈನು. ನಿಮಗೆ ನಮ್ಮೊಂದು ಚಾರ್ಟ್ ನೋಡಿದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ವೀಕ್ಷಕರೇ, ಬುಕ್ಕುಗಳು ಎಷ್ಟೋ ಜನರ ಜೀವನವನ್ನು ಬದಲಾಯಿಸಿದ್ದಾವೆ ಸ್ಟಾಕ್ ಮಾರ್ಕೆಟಲ್ಲಿ. ಅಂತಹ ಆಯ್ದ ಬುಕ್ಕುಗಳ ಕನ್ನಡ ಅನುವಾದವನ್ನು ನಾವು ಇವತ್ತಿನ ದಿನ ಕುಕ್ಕು ಎಫ್ ಎಂ ಮೊಬೈಲ್ ಆ್ಯಪಲ್ಲಿ ನಾವು ಕೇಳ್ಬೋದಾಗಿದೆ. ಈ ಒಂದು ಆ್ಯಪನ್ನು ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲ ಬುಕ್ಕುಗಳ ಸಾರಾಂಶವನ್ನು ನೀವು ಕನ್ನಡದಲ್ಲಿ ಕೇಳಿ. ಎಷ್ಟೋ ಜನರಿಗೆ ಇಂಗ್ಲೀಷಲ್ಲಿ ಓದೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಆ ಮೂಲಕ ನಿಮ್ಮ ಒಂದು ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೀವು ಕಂಡುಕೊಳ್ಬೋದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಬುಕ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲೂ ಕೂಡ ಈ ಒಂದು ಬುಕ್ ಭಾಳಷ್ಟು ಬದಲಾವಣೆಯನ್ನು ತರುತ್ತಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಆ್ಯಪಲ್ಲಿ 1000+ hours ಆಡಿಯೋ ಕಂಟೆಂಟ್ ಇದೆ. ನಿಮಗೆ ಬೇಕಾಗಿರ್ತಕ್ಕಂಥ ಬುಕ್ಗಳ ಒಂದು ಆಡಿಯೋವನ್ನು ನೀವು ಕೇಳ್ಬೋದು. ಯಾವಾಗ ನೀವು ಫ್ರೀ ಇರ್ತೀರ ಆ ಒಂದು ಟೈಮಲ್ಲಿ ನೀವು ಕೇಳ್ಬೋದು. ಟ್ರಾವೆಲ್ ಮಾಡೋ ಟೈಮಲ್ಲೂ ಕೂಡ ನೀವು ಈ ಒಂದು ಆಡಿಯೋವನ್ನು ನೀವು ಕೇಳ್ಬೋದಾಗಿದೆ. ಕುಕ್ಕು ಎಫ್ ಎಂ ಅವರ ಮೊಬೈಲ್ ಆ್ಯಪ್ನ ನೀವು ಆ್ಯಂಡ್ರಾಯ್ಡ್ ಮತ್ತು ಆ್ಯಪಲ್ ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರಲ್ಲಿ ಇವರ ಒಂದು ಆ್ಯಪ್ಗೆ 4.5 star ರೇಟಿಂಗ್ ಇದೆ. ಈ ಒಂದು ಲಿಂಕ್ನ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಹಾಕಿದ್ದೀನಿ. ಆ ಒಂದು ಲಿಂಕ್ ಮೂಲಕ ನೀವು ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ ಒಂದು ಸಬ್ಸ್ಕ್ರಿಪ್ಷನ್ ಫೀಸ್ ಬಂದ್ಬಿಟ್ಟು 399 rupees ಇದೆ. ನೀವು Wealth50 ಅಂತಕ್ಕಂಥ ಒಂದು ಕೂಪನ್ ಕೋಡ್ನ ನೀವು ಅಪ್ಲೈ ಮಾಡೋ ಮೂಲಕ ಒಂದು 50% ಡಿಸ್ಕೌಂಟ್ನ ನೀವು ಪಡಿಬೋದು. 199 rupees ಆಗುತ್ತೆ. ಇದು ಬಂದ್ಬಿಟ್ಟು ಮೊದಲ 250 ಗ್ರಾಹಕರಿಗೆ ಮಾತ್ರ ಅನ್ವಯಿಸುತ್ತೆ. ಇವಾಗ ನಾನು ನಿಮಗೆ ನಮ್ಮ ಒಂದು ವೆಲ್ತ್ ಇನ್ಫೋ ಚಾನಲಲ್ಲಿ ಟೆಲಿಗ್ರಾಮ್ಗೆ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲೇ ನಮಗೆ ಭಾಳಷ್ಟು ಈ ಒಂದು ಟ್ರೆಂಡ್ ಲೈನ್ ಪ್ಯಾಟರ್ನ್ಸ್ಗಳು ನಮಗೆ ಸಿಗ್ತಾ ಹೋಗ್ತವೆ. ಆ ಮೂಲಕ ನೀವು ಅರ್ಥ ಮಾಡ್ಕೊಳ್ಬೋದು ಯಾವ ಥರ ವರ್ಕ್ ಆಗುತ್ತಂತೇಳಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ನಿಫ್ಟಿದು ಒಂದು ಟ್ರೆಂಡ್ ಲೈನ್ ಇದೆ. ಇದು ಕೆಳಗಡೆದು ಏನಿದೆ ಅಲ್ಲ, ಇದು ಬಂದುಬಿಟ್ಟು ಇದು ಸಪೋರ್ಟ್ ಇದು. ಓಕೆ, ಇಲ್ಲೇನಿದೆ ಅಲ್ಲ, ನಾವೇನು ಡ್ರಾ ಮಾಡಿದ್ವಿ ಈ ಒಂದು ಲೈನು, ಇದು ಬಂದುಬಿಟ್ಟು ಮೇನ್ ರೆಸಿಸ್ಟೆನ್ಸು. ಇದು ಬಂದುಬಿಟ್ಟು ಕೆಳಗಡೆ ಲೈನ್ ಇದೆ ಅಲ್ಲ, ಟ್ರೆಂಡ್ ಲೈನ್, ಇದು ಬಂದುಬಿಟ್ಟು ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ನಿಫ್ಟಿ ಇದನ್ನು ಟ್ರೈ ಮಾಡಿತು, ಇದನ್ನ ಟಚ್ ಮಾಡ್ತೀವಿ, ಮತ್ತು ಕೆಳಗಡೆ ಬಂತು, ಮತ್ತು ಇದೇ ಒಂದು ಲೈನ್ನ ಟಚ್ ಮಾಡಿತು, ಮತ್ತು ಕೆಳಗಡೆ ಬಂತು. ಸೊ ಇಲ್ಲೂ ಅಷ್ಟೇ, ಇಲ್ಲಿ ಸಪೋರ್ಟ್ ಇಲ್ಲಿ ಕೆಳಗಡೆ ಟಚ್ ಮಾಡಿತು, ಮತ್ತು ಮೇಲಕ್ಕೆ ಹೋಯಿತು, ಇಲ್ಲಿ ಟಚ್ ಮಾಡಿತು, ಮತ್ತು ಇಲ್ಲಿ ಮೇಲಕ್ಕೆ ಹೋಗ್ತಾ ಇದೆ. ಸೊ ಯಾವಾಗ ಈ ಒಂದು ಲೈನ್ನ ಬ್ರೇಕ್ ಆಗುತ್ತೋ ಅವಾಗ ಮತ್ತೆ ಫಾಲ್ ಆಗುತ್ತೆ. ಯಾವಾಗ ಈ ಒಂದು ಲೈನ್ನ ಮತ್ತೆ ಕೆಳಗಡೆ ಬ್ರೇಕ್ ಆಯ್ತಪ್ಪ ಅಂದರೆ ಇಲ್ಲೂ ಕೂಡ ನಾವು ಫಾಲ್ ಆಗುತ್ತೆ. ಸೊ ಈ ಥರ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು.
ಸೊ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ನೀವಾಗಿ ನೀವು ಯಾವ ಥರ ಡ್ರಾ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಎನ್ ಎ ಸಿ ಐ ಸ್ಟಾಕ್ದು ಇದು ಬಂದುಬಿಟ್ಟು ಮೇಜರ್, ಇದು ಸಪೋರ್ಟ್ ಥರ ಇದು ವರ್ಕ್ ಆಗ್ತಾ ಇದೆ, ಇದು ಬಂದುಬಿಟ್ಟು ಇದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಇಲ್ಲಿ ಏನು ಮಾಡಿದ್ದೀವಿ ನಾವು ಅಂತಂದರೆ ಇಲ್ಲಿ ಏನು ಹೈ ಇತ್ತು ಆ ಒಂದು ಹೈನ ಇಟ್ಟುಕೊಂಡು ಆ ಒಂದು ಲೈನ್ಗೆ ಮತ್ತೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹೈ ಮಾಡಿದೆ ಅದನ್ನು ನಾವು ಟಚ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಇದನ್ನು ಒಂದು ಬೇಸಿಸ್ ಮೇಲೆ ನೀವು ಅರ್ಥ ಮಾಡ್ಕೋಬೋದು. ಎವ್ರಿ ಟೈಮ್ ಸ್ಟಾಕ್ ಬಂದುಬಿಟ್ಟು ಈ ಒಂದು ಲೈನ್ ಅದು ಟಚ್ ಮಾಡ್ತಾ ಇದೆ, ಈ ಒಂದು ಲೈನ್ನ ಟಚ್ ಮಾಡ್ತಾ ಇದೆ. ಯಾವಾಗ ಈ ಒಂದು ಲೈನ್ನ ಬ್ರೇಕ್ ಮಾಡಿ ಮತ್ತೆ ಮೇಲೆ ಹೋಗುತ್ತೆ ಅವಾಗ ಮೂಮೆಂಟ್ ಸಿಗುತ್ತೆ ನೋಡ್ಬೋದು. ಯಾವಾಗ ಇದನ್ನ ಬ್ರೇಕ್ ಆಗುತ್ತೋ ಅವಾಗ ನಾವು ಒಂದು ಒಳ್ಳೆ ಮೂಮೆಂಟ್ ನಾವು ನೋಡ್ಬೋದು. ಇವಾಗ ನಾವು ಬೈ ಮಾಡಿದಾಗ ಸ್ಟಾಪ್ ಲಾಸ್ ಬಂದುಬಿಟ್ಟು ಇದೇ ನಮ್ಮದು ಮೇಜರ್ ಸ್ಟಾಪ್ ಲಾಸ್ ಆಗಿರುತ್ತೆ. ಇದು ಬಂದುಬಿಟ್ಟು ಸಪೋರ್ಟ್ ಥರ ಇದು ವರ್ಕ್ ಆಗುತ್ತೆ ಅಂತಂದರೆ ಇಲ್ಲಿ ನಾವು ಒಂದು ಸ್ಟಾಪ್ ಲಾಸ್ನ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಈ ಥರ ಭಾಳಷ್ಟು ಚಾರ್ಟ್ಗಳಿದ್ದಾವೆ, ನೀವಾಗ ನೀವೇ ನೋಡ್ತಾ ನೋಡ್ತಾ ಹೋದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಿದ್ದೀವಿ, ಇದು ಸಪೋರ್ಟ್ ಥರ ವರ್ಕ್ ಆಗ್ತಾ ಇದೆ. ಓಕೆ, ನೀವು ಈ ಒಂದು ಬೇಸಿಸ್ ಮೇಲೆ ನೀವು ಅರ್ಥ ಮಾಡ್ಕೊಳ್ಬೋದು. ಸ್ಟಾಕ್ ಎವ್ರಿ ಟೈಮ್ ಬಂದು ಈ ಒಂದು ಲೈನ್ ಹತ್ರ ಅದು ಬಂದು ಟಚ್ ಆಗ್ತಾ ಇದೆ ಅಂದರೆ ನಾವು ಇಲ್ಲಿ ಲೋಗಳನ್ನು ನಾವು ಡ್ರಾ ಮಾಡ್ತಾ ಹೋಗಿದ್ದೀವಿ. ಸೊ ಅದು ಈ ಒಂದು ಲೋ, ಈ ಒಂದು ಲೋನ ನಾವು ನೋಡ್ತಾ ಬಂದಾಗ ಎವ್ರಿ ಟೈಮ್ ಸ್ಟಾಕ್ ಬಂದುಬಿಟ್ಟು ಇಲ್ಲಿ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ಸೊ ನೀವು ಈ ಇಲ್ಲೂ ಕೂಡ ಮತ್ತೆ ಸಪೋರ್ಟ್ ತೊಗೊಂಡು ಮತ್ತೆ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂತಂದರೆ ಇಲ್ಲಿಂದ ಮತ್ತೆ ನಾವು ಇಲ್ಲಿ ಒಂದು ಅಪ್ವರ್ಡ್ ಮೂಮೆಂಟ್ ನಾವು ನೋಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೀವು ಬೈ ಮಾಡಿದ್ರಪ್ಪ ಅಂದರೆ ನಿಮ್ಮದು ಸ್ಟಾಪ್ ಲಾಸ್ ಬಂದುಬಿಟ್ಟು ನೆಕ್ಸ್ಟ್ ಲೆವೆಲ್ ಸಪೋರ್ಟ್, ಅದ್ರ ಕೆಳಗಡೆ ಇಲ್ಲಿ ಸಪೋರ್ಟ್ ಇರುತ್ತೆ, ಅದು ನಮ್ಮದು ಸ್ಟಾಪ್ ಲಾಸ್ ಆಗುತ್ತೆ. ಸೊ ಈ ಥರ ನೀವು ಚಾರ್ಟ್ಗಳನ್ನ ನೋಡ್ತಾ ನೋಡ್ತಾ ನೀವು ಕೂಡ ಡ್ರಾ ಮಾಡ್ತಾ ಮಾಡ್ತಾ ನಿಮಗೆ ಒಂದು ಐಡಿಯಾ ಬರ್ತಾ ಹೋಗುತ್ತಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲೊಂದು ಇಮೇಜನ್ನು ನಾನು ನಿಮಗೆ ಶೇರ್ ಮಾಡಿದ್ದೆ, ಇದನ್ನು ಕೂಡ ನೀವು ನೋಡ್ಬೋದು. ಸೊ ಇಲ್ಲಿ ಕೂಡ ಅಷ್ಟೇ, ಈ ಒಂದು ಸ್ಟಾಕ್ ನಾವು ಮೇಲಿಂದ ನಾವು ಡ್ರಾ ಮಾಡ್ಕೊತ ಬಂದಿದ್ದೀವಿ ಹೈಗನ, ಇಲ್ಲೂ ಕೂಡ ಲೋನ್ ನಾವು ಡ್ರಾ ಮಾಡ್ಕೊತ ಬಂದಿದ್ದೀವಿ. ಸೊ ಯಾವಾಗ ಇದು ಹೈ ಬ್ರೇಕ್ ಆಗುತ್ತೋ ಅವಾಗ ಒಂದು ಮೂಮೆಂಟ್ ನಾವು ನೋಡ್ತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟೇ, ಇದು ಹೈ ಬ್ರೇಕ್ ಆಗಿದೆ, ಇದ್ರ ಮೇಲೆ ಬೈ ಮಾಡಬೇಕು. ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಬಂದುಬಿಟ್ಟು ಕೆಳಗಡೆ ಇಲ್ಲಿ ಸಪೋರ್ಟ್ ಇರುತ್ತೆ, ಅದು ನಮಗೆ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಲೈನ್ ಬಂದುಬಿಟ್ಟು ಇದು ಸ್ಟಾಪ್ ಲಾಸ್ ಥರ ವರ್ಕ್ ಆಗುತ್ತೆ, ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಸಪೋರ್ಟ್ ಥರ ಇದು ವರ್ಕ್ ಆಗಿದೆ. ಸೊ ನೀವೇ ಅರ್ಥ ಮಾಡ್ಕೊಳ್ಬೋದು. ಇಲ್ಲೂ ಕೂಡ ಅಷ್ಟೇ, ಈಗ ಒಂದು ಟ್ರ್ಯಾಂಗಲ್ ಇಲ್ಲಿ ಫಾರ್ಮ್ ಆಗಿದೆ. ಸೊ ಸ್ಟಾಕ್ ಇದ್ರ ಒಳಗಡೆನೇ ಅದು ಟ್ರೇಡ್ ಆಗ್ತಾ ಇತ್ತು, ಮೇಲೆ ಬ್ರೇಕ್ ಮಾಡಿದರೆ ಮೇಲೆ ಇದು ಮೂಮೆಂಟ್ ಆಗುತ್ತೆ, ಕೆಳಗಡೆ ಬ್ರೇಕ್ ಆಯ್ತಪ್ಪ ಅಂತಂದರೆ ಕೆಳಗಡೆ ಫಾಲ್ ಆಗುತ್ತೆ. ಸೊ ಈ ಥರ ನೀವಾಗಿ ನೀವೇ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಈ ಒಂದು ಟ್ರ್ಯಾಂಗಲ್ ಪ್ಯಾಟರ್ನ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋ ಮೂಲಕ ಚಾರ್ಟ್ ಪ್ಯಾಟರ್ನ್ಗಳನ್ನ. ಸೊ ಇಲ್ಲೂ ಕೂಡ ಅಷ್ಟೇ, ಈ ಥರದ ಪ್ಯಾಟರ್ನ್ಗಳು ಸಿಕ್ಕಪ್ಪ ಅಂದರೆ ನೀವು ಈ ಒಂದು ಸ್ಟಾಕ್ಸ್ಗಳಲ್ಲಿ ಬೈಯಿಂಗ್ ಅಪರ್ಚುನಿಟೀಸ್ ನೀವು ನೋಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೇಜರ್ ಸಪೋರ್ಟ್ ನಾವು ಇಲ್ಲಿ ಡ್ರಾ ಮಾಡಿದ್ದೀವಿ ಅಂತಂದರೆ ಏನಕ್ಕಂದರೆ ಮಲ್ಟಿಪಲ್ ಟೈಮ್ಸ್ ಈ ಒಂದು ಸ್ಟಾಕು ಇಲ್ಲಿ ಬಂದು ಮತ್ತೆ ಮೇಲೆ ಹೋಗಿತ್ತು. ಸೊ ಇಲ್ಲಿ ಇನ್ನೊಂದು ನಾವು ಒಂದು ಲೈನನ್ನು ನಾವು ಡ್ರಾ ಮಾಡ್ತಾ ಇದ್ದೀವಿ ಅಂತಂದರೆ ಈ ಒಂದು ಸ್ಟಾಕು ಇಲ್ಲಿಂದ ಮತ್ತೆ ಇಲ್ಲಿ ರಿವರ್ಸ್ ಆಗ್ತಾ ಇತ್ತು, ಎವ್ರಿ ಟೈಮು ಎಲ್ಲಿದು ಹೈ ಹೈ ಮಾಡಿ ಅದು ರಿವರ್ಸ್ ಆಗ್ತಾ ಇತ್ತು, ಆ ಒಂದು ಹೈಗಳನ್ನು ಹಿಡ್ಕೊಂಡು ಒಂದು ಲೈನನ್ನು ನಾವು ಡ್ರಾ ಮಾಡಿದ್ದೀವಿ. ಸೊ ಯಾವಾಗ ಈ ಒಂದು ಹೈನ ಮತ್ತೆ ಬ್ರೇಕ್ ಆಗುತ್ತೆ, ಇಲ್ಲಿ ಬಂದು ಮತ್ತೆ ಸಪೋರ್ಟಿಂದ ಮತ್ತೆ ಮೇಲಕ್ಕೆ ಹೋಗ್ತಾ ಇದೆ, ಯಾವಾಗ ಈ ಟೈಮ್ ಏನಾದರೂ ಬ್ರೇಕ್ ಆಯ್ತಪ್ಪ ಅಂದರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ 124 ಅಂತ ಹೇಳಿದ್ದೀನಿ. ಅದರ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಬಂದುಬಿಟ್ಟು ಹಂಗೆ ಮತ್ತೆ ಕಂಟಿನ್ಯೂ ಆಯ್ತಪ್ಪ ಅಂದರೆ 180ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಕೂಡ ಹೇಳಿಬಿಟ್ಟಿದ್ದೀನಿ ಯಾವ ಥರ ನಾವು ಈ ಒಂದು ಟಾರ್ಗೆಟ್ಗಳನ್ನು ನಾವಾಗ ನಾವೇ ಡ್ರಾ ಮಾಡಬೇಕು ಅನ್ನೋದು ಕೂಡ ನಿಮಗೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವೀಡಿಯೋದಲ್ಲಿ ನಾನು ಈ ಬೇಸಿಕಲಿ ಈ ಒಂದು ಕಾನ್ಸೆಪ್ಟ್ ಹತ್ರ ನಾವು ಹೋಗ್ತಾ ಇದ್ದೀನಿ. ಈಗ ಬ್ಲ್ಯಾಕ್ ಲೈನ್ ಏನಿದೆಯಲ್ಲ ಅದು ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಈಗ ಬ್ಲೂ ಲೈನು ಮತ್ತು ರೆಡ್ ಲೈನ್ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ನೋಡಿಬಿಟ್ಟಿದ್ದೀವಿ. ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾವು ಇಂಟ್ರಾಡೇಗೆ ಮತ್ತು ಶಾರ್ಟ್ ಟರ್ಮು ಲಾಂಗ್ ಟರ್ಮು ಕೂಡ ನಾವು ಈ ಒಂದು ಟ್ರೆಂಡ್ ಲೈನ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತವೆ. ನೀವು ಇದ್ರ ಮೇಲೆ ನೀವು ಹೆಚ್ಚೆಚ್ಚು ನೀವು ಫೋಕಸ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಬರ್ತಾ ಹೋಗುತ್ತಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಥರ ಭಾಳಷ್ಟು ಚಾರ್ಟ್ಗಳು ನಿಮಗೆ ಈ ಒಂದು ವೆಲ್ತ್ ಇನ್ಫೋ ಟೆಲಿಗ್ರಾಮಲ್ಲೂ ಕೂಡ ಸಿಗ್ತವೆ ನೀವು ಹಿಸ್ಟ್ರಿನ ತೆಗೆದು ನೋಡಿದಾಗ. ನೆಕ್ಸ್ಟು ಇವಾಗ ನಾವಾಗಿ ನಾವೇ ಹೇಗೆ ಈ ಒಂದು ಟ್ರೆಂಡ್ ಲೈನ್ಸ್ನ ನಾವು ಡ್ರಾ ಮಾಡೋದಂತೇಳಿ ನಾವು ನೋಡ್ತಾ ಬರೋಣ. ಈ ಒಂದು ಟ್ರೆಂಡ್ ಲೈನ್ಸ್ನ ನೀವು ಮುಖ್ಯವಾಗಿ ಇಂಟ್ರಾಡೇದಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇಂಟ್ರಾಡೇಗೆ ನೀವು 5 ಮಿನಿಟ್ಸ್ ಕ್ಯಾಂಡಲ್ ಪ್ಯಾಟರ್ನ ಚಾರ್ಟ್ನ ನೀವು ಸೆಟ್ ಮಾಡಿಕೊಂಡು ನೀವು ಇಂಟ್ರಾಡೇದಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಅಪರ್ಚುನಿಟಿನ ಹುಡ್ಕೋಬೋದು. ನೆಕ್ಸ್ಟ್ ನೀವು ಶಾರ್ಟ್ ಟರ್ಮ್ಗೆ ನೀವು ನೋಡ್ತಾ ಇದ್ದರೆ ಅಥವಾ ಸ್ವಿಂಗ್ ಟ್ರೇಡಲ್ಲಿ ನೀವು ನೋಡ್ತಾ ಇದ್ದರೆ ಇದನ್ನು ನೀವು ಬಳಸ್ಬೋದು. ಟ್ರೆಂಡ್ ಲೈನ್ಸ್ನ, ಟ್ರೆಂಡ್ ಲೈನ್ಸ್ ಪ್ಲಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೀವು ಡ್ರಾ ಮಾಡಬೇಕು, ಅವಾಗ ನೀವು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಶಾರ್ಟ್ ಟರ್ಮ್ಗೆ ನೀವು 1 ಡೇ ಕ್ಯಾಂಡಲ್ಸ್ನ ನೀವು ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೂರನೇದು ಬರುತ್ತೆ ನಿಮ್ಮ ಮೀಡಿಯಮ್ ಟು ಲಾಂಗ್ ಟರ್ಮ್ಗೆ ನೀವೇನಾದರೂ ಬೈ ಇಂಡ್ ಸೆಲ್ ಮಾಡಬೇಕಂತ ಮಾಡ್ಕೊಂಡ್ರು ಕೂಡ ನೀವು ಈ ಒಂದು ಟ್ರೆಂಡ್ ಲೈನ್ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೆ ನೀವು 1 ಡೇ ಅಥವಾ ವೀಕ್ಲಿ ಚಾರ್ಟು ಕೂಡ 1 ಡೇ ಕ್ಯಾಂಡಲ್ ಅಥವಾ ವೀಕ್ಲಿ ಚಾರ್ಟು ನೀವು ಯೂಸ್ ಮಾಡಿಕೊಂಡು ನೀವು ಈ ಥರ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಪರ್ಚುನಿಟೀಸ್ನ ನೀವು ಹುಡ್ಕೋಬೋದು. ಇವಾಗ ನಾವಾಗ ನಾವೇ ಹೇಗೆ ಡ್ರಾ ಮಾಡೋದಂತೇಳಿ ನಾವು ನೋಡ್ತಾ ಹೋಗೋಣ. ಸೊ ಇವಾಗ ನಾನು ಟ್ರೇಡಿಂಗ್ ವ್ಯೂ ಸೈಟಲ್ಲಿ ಬಂದಿದ್ದೀನಿ. ಇಲ್ಲಿ ನಾನು ಇವಾಗ ನಿಫ್ಟಿನ ಸರ್ಚ್ ಮಾಡ್ತಾ ಇದ್ದೀನಿ. ನಿಫ್ಟಿ 50ಯಲ್ಲಿ ನಾವು ಯಾವ ಥರ ಡ್ರಾ ಮಾಡೋದಂತೇಳಿ ನಾವು ನೋಡ್ತಾ ಹೋಗೋಣ. ಆಮೇಲೆ ಬ್ಯಾಂಕ್ ನಿಫ್ಟಿ, ನಿಫ್ಟಿ ನಮ್ಮ ಚಾರ್ಟ್ಗಳನ್ನು ಕೂಡ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ, ನಿಮ್ಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ನೀವೇನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು 1 ಡೇ ಚಾರ್ಟು, ಎಲ್ಲ
ಟ್ರೆಂಡ್ ಲೈನ್ಸ್ ಬಂದುಬಿಟ್ಟು ನೀವು ಫುಲ್ಲು ಹಿಂದೆ ಹೋಗಿ ನಾವು ಡ್ರಾ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಇಲ್ಲಿ ಎಲ್ಲ ಎಲ್ಲೋ ಪಾಸ್ಟಲ್ಲೆಲ್ಲೋ ಆಗಿಬಿಟ್ಟಿರುತ್ತೆ. ಅಲ್ಲಿ ಇಲ್ಲೋಗಿ ನಾವು ಡ್ರಾ ಮಾಡೋದಕ್ಕೆ ಬರೋದಿಲ್ಲ. ಇದ್ರದ್ದು ಲೋನ ಇದ್ರದ್ದು ಹೈಗಳನ್ನ ಇಟ್ಕೊಂಡು ಒಂದು ಲೈನ್ ಡ್ರಾ ಮಾಡೋದು. ಈ ಒಂದು ಟ್ರೆಂಡ್ ಲೈನ್ಸಲ್ಲಿ ನೀವೇನು ಗಮನ ಇಟ್ಕೋಬೇಕಂತಂದರೆ ಈಗೇನು ನಡೀತಾ ಇದೆ ಆ ಒಂದು ಇದನ್ನೇ ಇಟ್ಕೊಂಡು ನಾವು ಹೋಗಬೇಕಂತಂದರೆ ಇವಾಗ ನೀವು ಡ್ರಾ ಮಾಡ್ತಾ ಇದ್ರ ಲೈನ್ ಅಂತಂದರೆ ಅದು ಬಂದುಬಿಟ್ಟು ಇದ್ರದ್ದು ಹೈಗಳನ್ನು ಅದು ಟಚ್ ಮಾಡ್ತಾ ಹೋಗ್ತಿರ್ಬೇಕು ಅಥವಾ ಈ ಒಂದು ಏನು ನಡೀತಾ ಇದೆ ಈ ಒಂದು ಪ್ರೈಸ್ ಇದ್ರದ್ದು ಲೋದ ಹತ್ರ ಅದು ಲೈನ್ಗಳು ಟಚ್ ಆಗ್ತಾ ಹೋಗ್ತಿರ್ಬೇಕು. ಸೊ ಇಲ್ಲೆಲ್ಲೋ ನಾವು ಡ್ರಾ ಮಾಡೋದಕ್ಕೆ ಬರೋದಿಲ್ಲ ಟ್ರೆಂಡ್ ಲೈನ್. ಸೊ ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಬಂದಾಗ ನಾವು ಇಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ಅಂದರೆ ಇಲ್ಲೂ ಕೂಡ ಮಲ್ಟಿಪಲ್ ಟೈಮ್ಸ್ ಇದು ಬಂದೋಗಿತ್ತು, ಇದು ನಮಗೆ ಸಪೋರ್ಟ್ ಥರ ವರ್ಕ್ ಆಗುತ್ತೆ ಅಂತೇಳಿ ಅಂದರೆ ಇದರ ಒಂದು ಬೇಸಿಸ್ ಮೇಲೂ ಕೂಡ ನಾವು ಡ್ರಾ ಮಾಡ್ತಾ ಇದ್ವಿ ಲೈನ್ನ. ಓಕೆ, ಸಪೋರ್ಟು ಆ ಥರ ರೆಸಿಸ್ಟೆನ್ಸ್ ಇಲ್ಲಿ ಆ ಥರ ಆಗೋದಿಲ್ಲ. ಇಲ್ಲಿ ಬಂದುಬಿಟ್ಟು ನಾವು ಇವಾಗ ಏನು ನಡೀತಾ ಇರುತ್ತೆ ಅದನ್ನು ಇಟ್ಕೊಂಡು ನಾವು ಡ್ರಾ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ನೀವು ಆದಷ್ಟು ಇದನ್ನು ನೀವು ಮಿನಿಮೈಸ್ ಮಾಡೋದಕ್ಕೆ ನೀವು ಟ್ರೈ ಮಾಡಿ, ಆವಾಗ ನಿಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಇವಾಗ ಟ್ರೆಂಡ್ ಲೈನ್ಗೆ ನಾವು ಇಲ್ಲೊಂದು ಟ್ರೆಂಡ್ ಲೈನ್ ಅಂತೇಳಿ ಒಂದು ಇದಿದೆ ಐಕಾನು, ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಅಥವಾ ನಿಮಗೆ ಇಲ್ಲಿ ಸಿಗುತ್ತೆ ಟ್ರೇಡಿಂಗ್ ವ್ಯೂ ಅಲ್ಲಿ ಇಲ್ಲಿ ಬರಬೇಕು ನಿಮಗೆ. ಇಲ್ಲಿ ಟ್ರೆಂಡ್ ಲೈನ್ ಅಂತಿದೆ, ಇದನ್ನು ನಾನು ಇಲ್ಲಿ ಸ್ಟಾರ್ ಮಾಡಿಕೊಂಡ್ರೆ ಇಲ್ಲಿ ಮೇಲೆ ಬರುತ್ತೆ ನಮಗೆ. ಇಲ್ಲಿ ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀವೇನು ಮಾಡ್ಬೇಕಂತಂದರೆ ಫಸ್ಟ್ ನಾವು ಹೈಯಿಂದ ನಾವು ಬರಬೇಕಾಗತ್ತೆ, ಕೆಳಗಡೆಯಿಂದ ಮೇಲಕ್ಕೆ ಹೋಗೋಕ್ಕಾಗಲ್ಲ ಮತ್ತು ಮೇಲುಗಡೆಯಿಂದ ನಾವು ಕೆಳಗಡೆ ಬರಬೇಕಾಗತ್ತೆ. ಇವಾಗ ನಾವು ಕೆಳಗಡೆಯಿಂದ ಮಾಡ್ತಾ ಇದ್ದರೆ ನಾವು ಕೆಳಗಡೆಯಿಂದ ಮೇಲಕ್ಕೆ ಹೋಗಬೇಕಾಗತ್ತೆ, ಇಲ್ಲಿ ಮೇಲಿಂದ ನಾವು ಕೆಳಗಡೆ ಬರಬೇಕಾಗತ್ತೆ. ಓಕೆ, ಇವಾಗ ನಾನು ಫಸ್ಟಿಂದನೇ ಡ್ರಾ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ ನಮಗೆ ಡ್ರಾ ಮಾಡೋಕ್ಕೆ ಹೋದಾಗ ನಮಗೆ ಇಲ್ಲಿ ಎರಡು ಪಾಯಿಂಟ್ ಇದೆ. ಓಕೆ, ಇದನ್ನು ಈ ಒಂದು ಹೈನ ತೊಗೊತೀನಿ, ನೆಕ್ಸ್ಟ್ ಈ ಒಂದು ಹೈ ಜೊತೆ ನಾನು ಕನೆಕ್ಟ್ ಮಾಡಿಕೊಂಡು ಸ್ಟ್ರೈಟಾಗೆ ತರ್ತೀನಿ ನಾನು ಇದನ್ನು ಅಂತಂದರೆ ಇಲ್ಲಿ ಎರಡು ಹೈಗಳನ್ನ ನಾನಿಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಇವಾಗ ಯಾವಾಗ ಇದು ಇಷ್ಟು ನಾವು ಎರಡು ಡ್ರಾ ಮಾಡಿರ್ತೀವಿ ಅಂದರೆ ಎರಡು ಹೈಗಳನ್ನು ನಾವಿಲ್ಲಿ ಟಚ್ ಮಾಡಿದ್ದೀವಿ. ನನಗೆ ಮರದ ಬರ್ತಾ 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 ಇದ್ರೆ ಡೇ ಬೈ ಬೈ ಡೇ ಡೇ ಕ್ಯಾಂಡಲ್ಸ್ಗಳು ಫಾರ್ಮ್ ಆಗ್ತಾ ಹೋಗ್ತವೆ. ಸೊ ಯಾವಾಗ ಈ ಒಂದು ಕ್ಯಾಂಡಲ್ಸ್ಗಳು ಫಾರ್ಮ್ ಆಗ್ತಾ ಹೋಗ್ತವೆ ನೀವಿಲ್ಲಿ ಗಮನಿಸ್ಬೋದು. ಆಮೇಲೆ ಏನಾಗುತ್ತೆ ಬರ್ತಾ ಬರ್ತಾ ಅದು ಆಮೇಲೆ ನೆಕ್ಸ್ಟ್ ಈ ಒಂದು ಲೈನ್ ಅದು ಟಚ್ ಮಾಡೋದಕ್ಕೆ ಅದು ಟ್ರೈ ಮಾಡ್ತಾ ಹೋಗುತ್ತೆ. ಸೊ ಜಸ್ಟ್ ನಾನು ಎರಡು ಪಾಯಿಂಟಿಂದನೇ ಡ್ರಾ ಮಾಡಿದ್ದೆ ಅದು ಮುಂಚೆ. ಓಕೆ, ಸೊ ನೀವು ನೋಡಿದ್ರಿ ಇದ್ರ ಹತ್ರ ಬಂತದು. ಸೊ ಈ ಥರನೇ ಇದು ವರ್ಕ್ ಆಗ್ತಾ ಹೋಗುತ್ತೆ. ಸೊ ಇದೇನಿದೆ ಅಲ್ಲ ಇದು ಬಂದುಬಿಟ್ಟು ರೆಸಿಸ್ಟೆನ್ಸು. ನಾಳೆ ದಿನ ಇದೇನಾದರೂ ಈ ಒಂದು 16,040-50 ಮೇಲೆ ಏನಾದರೂ ಬಂದು ಟ್ರೇಡ್ ಆಗ್ತಾಯಿದ್ರೆ ಮತ್ತೆ ಒಂದು ಕಂಟಿನ್ಯೂ ಜರ್ನಿ ನಾವು ನೋಡ್ಬೋದು ನಿಫ್ಟಿಯಲ್ಲಿ. ಇದು ಮತ್ತೆ ಕೆಳಗಡೆ ಅಂತ ಬಂದಾಗ ಇವಾಗ ನೀವೇನು ನೋಡಿದ್ರೆ ಇದು ರೆಸಿಸ್ಟೆನ್ಸ್ ಥರ ಇದು ಆ್ಯಕ್ಟ್ ಆಗುತ್ತೆ. ಇವಾಗ ನಾವು ಕೆಳಗಡೆಯಿಂದ ನಾವೇನಾದರೂ ಒಂದು ಸಪೋರ್ಟ್ ಥರ ಈ ಒಂದು ಟ್ರೆಂಡ್ ಲೈನ್ ನಾವು ಡ್ರಾ ಮಾಡ್ತಾ ಹೋದಾಗ ಇಲ್ಲಿ ನಮಗೆ ಅಷ್ಟೊಂದು ಆಪ್ಷನ್ಸ್ ಇಲ್ಲ. ಏನಕ್ಕಂತಂದರೆ ಇದ್ರ ಕೆಳಗಡೆ ಏನು ಭಾಳ ದೂರ ಏನಿಲ್ಲ, ಯಾವ ಕ್ಯಾಂಡಲ್ಸ್ಗಳು ಇಲ್ಲ. ಸೊ ನಮಗಿರೋದು ಇಷ್ಟೇ ಇರದೆ. ಸೊ ಇದನ್ನೇ ನಾವು ಡ್ರಾ ಮಾಡ್ತಾ ಹೋದಾಗ ನಿಮಗೆ ಈ ಥರ ಒಂದು ಲೈನ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನಾವೇನು ಮಾಡಿದ್ವಿ ಈ ಎರಡು ಲೋಗಳನ್ನು ನಾವಿಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಓಕೆ, ಸೊ ನಾಳೆ ದಿನ ಇವತ್ತಿನ ದಿನ ನಿಫ್ಟಿ ಬಂದುಬಿಟ್ಟು 16,000 ಹತ್ತಿರ ಇದೆ. ಸೊ ಇದೇನಾದರೂ ಮೇಲಕ್ಕೆ ಹೋಗಲಾರ್ದೆ ನಾಳೆ ದಿನ ಮತ್ತೆ ಇಲ್ಲಿ ಕೆಳಗಡೆ ಬಂತಪ್ಪ ಅಂತಂದರೆ ಯಾವಾಗ ಈ ಒಂದು ಲೈನ್ನ ಬ್ರೇಕ್ ಆಯ್ತಪ್ಪ ಅಂತಂದರೆ ಮತ್ತೆ ನಾವು ಒಂದು ಫಾಲ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ನಿಫ್ಟಿಯಲ್ಲಿ. ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ, ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿ ಅಂತ ಹೋದಾಗ, ಸೊ ಒನ್ ಡೇ ಕ್ಯಾಂಡಲ್ಸಲ್ಲಿ ನಾನು ಇವಾಗ ಡ್ರಾ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ರೀಸೆಂಟ್ ಹೈ ಬಂದುಬಿಟ್ಟು ಇದು ಬಂದುಬಿಟ್ಟು ಈ ಹೈನ್ಗಳನ್ನ ನಾವು ಟಚ್ ಮಾಡೋಕ್ಕಾಗೋದಿಲ್ಲ. ಸೊ ಇದೇ ಒಂದು ಹೈನ ಇಟ್ಕೊಂಡು ನಾವು ಡ್ರಾ ಮಾಡ್ತಾ ಬರಬೇಕು ಏನಿದ್ರು ಕೂಡ. ಸೊ ಇಲ್ಲೂ ಕೂಡ ನಮಗೆ ನಿಫ್ಟಿಯಲ್ಲಿ ಯಾವ ಥರದ ಒಂದು ಪ್ಯಾಟರ್ನ್ ವರ್ಕ್ ಆಗ್ತಾ ಇದೆ ಅದೇ ಪ್ಯಾಟರ್ನ್ ನಮಗೆ ಇವತ್ತಿನ ದಿನ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಸಿಗ್ತಾ ಇದೆ. ಓಕೆ, ನೆಕ್ಸ್ಟು ನೀವಿಲ್ಲಿ ಇನ್ನೊಂದು ನಾವು ಇಲ್ಲಿ ಮೇಲೆ ರೆಸಿಸ್ಟೆನ್ಸಲ್ಲಿ ನಾನು ಇವಾಗ ಟ್ರೆಂಡ್ ಲೈನ್ ನಾನು ಡ್ರಾ ಮಾಡಿದೆ ಹೈಯಲ್ಲಿ. ಲೋದಲ್ಲಿ ನಾವು ಡ್ರಾ ಮಾಡ್ತಾ ಬಂದಾಗ ನೀವು ರೀಸೆಂಟಾಗಿ ಏನು ಲೋ ಮಾಡಿದೆ ಅದನ್ನೇ ಇಟ್ಕೊಂಡು ಬರಬೇಕಾಗತ್ತೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ. ಇಲ್ಲೂ ಕೂಡ ನಮಗೆ ಸೇಮ್ ಸಿಮಿಲರ್ ಪ್ಯಾಟರ್ನೇ ನಮಗಿಲ್ಲಿ ಸಿಗ್ತಾ ಇದೆ. ನಿಫ್ಟಿಯಲ್ಲಿ ಯಾವ ಥರದ ಒಂದು ಪ್ಯಾಟರ್ನ್ ಇದೆ ಅದೇ ಥರ ಪ್ಯಾಟರ್ನ್ ನಮಗೆ ಈ ಒಂದು ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಸಿಗ್ತಾ ಇದೆ ಒನ್ ಡೇ ಕ್ಯಾಂಡಲ್ಸಲ್ಲಿ. ನೆಕ್ಸ್ಟು ನಾವು ಇವತ್ತಿನ ದಿನ ಇಂಟ್ರಾಡೇ ಅಂತ ಬಂದಾಗ ನಾನಿಲ್ಲಿ 5 ಮಿನಿಟ್ಸ್ ಕ್ಯಾಂಡಲ್ಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾವು ಫಸ್ಟು ಡೇ ಲೋ ಮತ್ತು ಹೈ ಆಗೋದಕ್ಕೆ ನಾವು ವೇಟ್ ಮಾಡಬೇಕು. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಡೇ ಲೋ ಮತ್ತು ಹೈ ಅನ್ನೋದು ಇಲ್ಲಿ ಫಾರ್ಮ್ ಆಗಿದೆ. ಇವಾಗ ನಾವು ಈ ಒಂದು ಪ್ಯಾಟರ್ನ್ಸ್ನ ನಾವು ಟ್ರೆಂಡ್ ಲೈನ್ ನಾವು ಡ್ರಾ ಮಾಡ್ತಾ ಹೋದಾಗ ನಮಗೆ ಹೈ ಅಂತ ಬಂದಾಗ ನಮಗೆ ಇಲ್ಲೊಂದು ಹೈನೂ ಇದೆ. ಬೇಕಿದ್ರೆ ಈ ಒಂದು ಹೈಯಿಂದನೂ ಕೂಡ ನಾವು ಈ ಒಂದು ಲೈನ್ಸನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಯಾವಾಗ
ಈ ಒಂದು ಹೈನ ಬ್ರೇಕ್ ಆಗುತ್ತೋ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಈ ಒಂದು ಟ್ರೆಂಡ್ ಲೈನ್ ಇಲ್ಲಿದೆ ಯಾವಾಗ ಈ ಒಂದು ಟ್ರೆಂಡ್ ಲೈನ್ನ ಬ್ರೇಕ್ ಮಾಡುತ್ತೆ ಅಂದರೆ ಕಂಪ್ಲೀಟಾಗಿ ಮೇಲೆ ಕ್ಲೋಸ್ ಆಗುತ್ತೆ ಆವಾಗ ನೀವು ಬೈಯಿಂಗ್ ಅಪರ್ಚುನಿಟೀಸ್ ನೀವು ಹುಡ್ಕೋಬೋದು ಅಂತಂದರೆ ಇನ್ ಕೇಸ್ ಇವಾಗ ಬ್ಯಾಂಕ್ ನಿಫ್ಟಿ ಅಂತಂದ ಬಂದಾಗ ಸಿನ ನೀವು ಬೈ ಮಾಡಬೇಕಾಗತ್ತೆ ಸೊ ಇಲ್ಲಿ ನೀವು ಏನಾದರೂ ಬೈ ಮಾಡಿದಿರಪ್ಪ ಅಂತಂದರೆ ನೆಕ್ಸ್ಟ್ ಕ್ಯಾಂಡ್ಲಲ್ಲಿ ಸ್ಟಾಪ್ ಲಾಸ್ ಬಂದುಬಿಟ್ಟು ಇದ್ರ ನೆಕ್ಸ್ಟ್ ಲೆವೆಲು ಸಪೋರ್ಟ್ ಎಲ್ಲಿದೆ ಅಲ್ಲಿ ನಮ್ಮದು ಸ್ಟಾಪ್ ಲಾಸ್ ಆಗುತ್ತೆ ಇವಾಗ ನಾವು ಇಲ್ಲಿ ಇದ್ರ ಬೇಸಿಸ್ ಮೇಲೆ ಇಲ್ಲಿ ನೆಕ್ಸ್ಟ್ ನಾವು ಬೈ ಮಾಡಿದರೆ ಸ್ಟಾಪ್ ಲಾಸ್ ಬಂದುಬಿಟ್ಟು ಇದ್ರ ಕೆಳಗಡೆ ಇಲ್ಲಿ ಇರೋದು ನಮಗೆ ಸ್ಟಾಪ್ ಲಾಸು ಸೊ 34,60-65 ನೀವು ಇದನ್ನು ಸ್ಟಾಪ್ ಲಾಸ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು ನೀವು ಇದ್ರ ಮೇಲೆ ಬೈ ಮಾಡಿದ್ರಪ್ಪ ಅಂತಂದರೆ ಸೊ ನೀವು ಇಲ್ಲಿ ಬೈ ಮಾಡಿರ್ತೀರ ಸೊ ನೆಕ್ಸ್ಟು ನೀವು ಇಲ್ಲಿ ನೋಡ್ಬೋದು ಇಲ್ಲಿವರೆಗೂ ಕೂಡ ಮೂಮೆಂಟ್ ಆಯಿತು ಇದು ಒಂದು ಟ್ರೆಂಡ್ ಲೈನ್ ನಿಮ್ಗೆ ಇಲ್ಲಿ ಹಾಕಿ ತೋರಿಸಿದ್ದೀನಿ ಅದೇ ಥರ ನಿಮಗೆ ಇಲ್ಲಿ ನಿಮಗೆ ಲೋ ಇಂದನೂ ಕೂಡ ನಾವು ಟ್ರೆಂಡ್ ಲೈನ್ಸ್ಗಳನ್ನು ನಾವು ಹುಡ್ಕೋಬೋದು ಇಲ್ಲಿ ನಮ್ಮದು ಲೋ ಫಾರ್ಮ್ ಆಗಿದೆ ಅದಾದಮೇಲೆ ಭಾಳಷ್ಟು ಚಾರ್ಟ್ಗಳು ಕ್ಯಾಂಡಲ್ಸ್ಗಳೆಲ್ಲ ಫಾರ್ಮ್ ಆಗಿದ್ದಾವೆ ನೀವು ಈ ಒಂದು ಲೋನ ಇಟ್ಕೊಂಡು ನೀವು ಡ್ರಾ ಮಾಡ್ಬೋದು ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ನಾನು ಕರೆಕ್ಟಾಗಿ ಈ ಒಂದು ಈ ಲೋನ ಮತ್ತು ಈ ಲೋನ ನಾನು ಕನೆಕ್ಟ್ ಮಾಡಿದ್ದೀನಿ ಓಕೆ ಸೊ ಇಲ್ಲಿ ನಾನು ಈ ಒಂದು ಲೋನ್ನ ಇಟ್ಕೊಂಡು ನಾನಿಲ್ಲಿ ಇನ್ನೊಂದು ಲೋನ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ ಸೊ ಯಾವಾಗ ಈ ಒಂದು ಲೋನ್ನ ಬ್ರೇಕ್ ಆಗುತ್ತೆ ಆಮೇಲೆ ನಾವು ಒಂದು ಸ್ವಲ್ಪ ಫಾಲನ್ನ ನೀವು ನೋಡ್ಬೋದು ಇಲ್ಲಿ ನೀವೇನು ನೋಡ್ತಾ ಇದ್ದರೆ ಈ ಒಂದು ಫಾಲು ಈ ಥರ ನಮಗೆ ಭಾಳಷ್ಟು ಸಿಗ್ತಾ ಹೋಗುತ್ತೆ ನೀವು ಈ ಒಂದು ಚಾರ್ಟ್ಗಳನ್ನು ನೀವಾಗಿ ನೀವೇ ಡ್ರಾ ಮಾಡ್ತಾ ಹೋದಾಗ ಸೊ ಇದೆಲ್ಲ ಆಯಿತು ಆಮೇಲೆ ನೀವು ಇದನ್ನು ಎಲ್ಲ ಡಿಲೀಟ್ ಮಾಡಿ ಸೊ ನೆಕ್ಸ್ಟ್ ಇಲ್ಲೊಂದು ಹೈ ಫಾರ್ಮ್ ಆಯಿತಾ ಸೊ ಈ ಒಂದು ಹೈನ ಇಟ್ಕೊಂಡು ಮತ್ತೆ ನೀವು ಬನ್ನಿ ಮತ್ತೆ ನಿಮ್ಗೆ ಸಿಗ್ತದೆ ಹೈನ ಇಟ್ಕೊಂಡು ನಾವು ಮತ್ತೆ ಬಂದಾಗ ಸೊ ಯಾವಾಗ ಇದು ಬ್ರೇಕ್ ಆಯಿತು ಇಲ್ಲಿ ನೀವು ನೋಡ್ಬೋದು ಈ ಒಂದು ಹೈನ ಇದು ಬ್ರೇಕ್ ಆಯಿತು ಕಂಪ್ಲೀಟಾಗಿ ಸೊ ಆಮೇಲೆ ನೀವೊಂದು ಒಳ್ಳೆ ಮೂಮೆಂಟ್ನ ನೀವು ನೋಡ್ಬೋದಾಗಿದೆ ಈ ಥರ ನಿಮಗೆ ಈ ಒಂದು ಟ್ರೆಂಡ್ ಲೈನ್ಸ್ ನಿಮಗೆ ವರ್ಕೌಟ್ ಆಗ್ತವೆ ನೀವು ಸ್ವಲ್ಪ ಸರಿಯಾಗಿ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ನೀವು ಈ ಒಂದು ಇಂಟ್ರಾಡೇಗೆ ಟ್ರೆಂಡ್ ಲೈನ್ ಬೇಸಿಸ್ ಮೇಲೂ ಕೂಡ ನೀವು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ಬೋದು ನೆಕ್ಸ್ಟ್ ನಾವು ಇವಾಗ ಕೆಲವೊಂದು ಚಾರ್ಟ್ಗಳಲ್ಲಿ ನಾವು ನೋಡ್ತಾ ಹೋಗೋಣ ಶಾರ್ಟ್ ಟರ್ಮ್ ಅಪರ್ಚುನಿಟೀಸ್ಗೆ ನಾವು ಯಾವ ಥರ ಡ್ರಾ ಮಾಡ್ಬೋದು ಅಂತೇಳಿ ಸೊ ಇವಾಗ ನಾವು ಸ್ಟಾಕ್ಸ್ ಅಂತ ಬಂದಾಗ ಇವಾಗ ನಾನು ಆರ್ ಇ ಸಿ ಲಿಮಿಟೆಡ್ ನಾನು ನಿಮಗೆ ಇಲ್ಲಿ ತೊಗೊಂಡಿದ್ದೀನಿ ಸೊ ಇಲ್ಲಿ ನಮಗೆ ಮಲ್ಟಿಪಲ್ ಹೈ 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 ಹೈಗಳೆಲ್ಲ ಇದ್ದಾವೆ ಹೈನದು ಬ್ರೇಕ್ ಮಾಡಿ ಮತ್ತೆ ಕಂಟಿನ್ಯೂ ಆಗ್ತಾಯಿದೆ ಅನ್ನೋದು ಕೂಡ ನೀವಿಲ್ಲಿ ಗಮನಿಸ್ಬೋದು ಸೊ ನಾವೇನು ಮಾಡಿದ್ವಿ ಇಲ್ಲಿರ್ತಕ್ಕಂಥ ಹೈಗಳನ್ನು ನಾವು ಡ್ರಾ ಮಾಡ್ತಾ ಬಂದ್ವಿ ಸೊ ನೀವು ನೋಡ್ಬೋದು ಮೆಲ್ಲಕ್ಕದು ಸ್ಲೋ ಆಗಿ ಯಾವಾಗ ಈ ಒಂದು ಇದನ್ನು ಟ್ರೆಂಡ್ ಲೈನ್ನ ಬ್ರೇಕ್ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ಮೂಮೆಂಟ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಇನ್ ಕೇಸ್ ಆಗಿಲ್ಲ ಅಂತಂದರೆ ಇದೊಂಥರ ಫಾಲ್ಸ್ ಬ್ರೇಕೌಟ್ ಆಗುತ್ತೆ ಆಮೇಲೆ ಮತ್ತೆ ನಿಮಗೆ ಇಲ್ಲಿ ಇಷ್ಟು ಇಲ್ಲಿ ನೀವು ಏನಾದರೂ ಬೈ ಮಾಡಿದಿರಪ್ಪ ಅಂತಂದರೆ ಇವಾಗ ನೀವು ಬೈ ಮಾಡಿದರೂ ಕೂಡ ನೆಕ್ಸ್ಟ್ ಲೆವೆಲ್ ನೀವು ಇಮಿಡಿಯೇಟ್ ಸ್ಟಾಪ್ ಲಾಸ್ ಆಗಿ ನೀವು ಇಲ್ಲೇನಿದೆ ಅಲ್ಲ ಈ ಸಪೋರ್ಟನ್ನು ನೀವು ಒಂದು ಸ್ಟಾಪ್ ಲಾಸ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು ಇಲ್ಲಿ ನೀವು ನೋಡ್ಬೋದು ಮಲ್ಟಿಪಲ್ ಟೈಮ್ಸ್ ಈ ಒಂದು ಪ್ಲೇಸಲ್ಲಿ ಬಂದು ಹೋಗಿದೆ ಇಲ್ಲೂ ಕೂಡ ಅಷ್ಟೇ ಇಲ್ಲಿಂದ ಅದು ಮತ್ತೆ ರಿವರ್ಸ್ ಆಗಿದೆ ಸೊ ಈ ಒಂದು ಏರಿಯಾ ಬಂದ್ಬಿಟ್ಟು ನಮಗಿದು ಮೇಜರ್ ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ ಸೊ 121 ಬಂದುಬಿಟ್ಟು ನಿಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ ಆ ರೀತಿಯಲ್ಲಿ ನೀವೇನಾದರೂ ಈ ಒಂದು ಪ್ರೈಸ್ಗೆ ಬೈ ಮಾಡಿದರೆ ಇದು ಶಾರ್ಟ್ ಟರ್ಮ್ಗೆ ನಾನು ಡೈಲಿ ಬೇಸಿಸ್ ಮೇಲೆ ಹೇಳಿರೋದು ಒನ್ ಡೇ ಕ್ಯಾಂಡಲ್ ಸ್ಟಿಕ್ ಮೇಲೆ ಸೊ ನೆಕ್ಸ್ಟ್ ನಾವು ಈ ಒಂದು ಇಮಾಮಿಯಲ್ಲೂ ಕೂಡ ನಮಗೊಂದು ಇನ್ನೊಂದು ಒಳ್ಳೆಯ ಪ್ಯಾಟರ್ನ್ ಸಿಕ್ಕಿದೆ ಇಮಾಮಿ ಲಿಮಿಟೆಡಲ್ಲಿ ನಿಮಗೆ ನಾನು ಹೇಳಿದ್ನಲ್ಲ ಈ ಒಂದು ಪ್ಯಾಟರ್ನ್ಸ್ಗಳಿಗೆ ಬಂದುಬಿಟ್ಟು ಕೆಳಗಡೆ ಮತ್ತು ಮೇಲೆ ಯಾವ ಥರ ಆದರೂ ಆಗ್ಬೋದು ಅಂತೇಳಿ ಸೊ ಫಸ್ಟ್ ಇದನ್ನು ಮಿನಿಮೈಸ್ ಮಾಡೋದಕ್ಕೆ ನೀವು ಟ್ರೈ ಮಾಡಿ ಆವಾಗ ನಿಮಗೆ ಸಿಗ್ತಾ ಹೋಗುತ್ತೆ ಪ್ಯಾಟರ್ನ್ಸ್ಗಳು ಸೊ ಇಲ್ಲಿ ನಾನು ಈಗ ಟ್ರೆಂಡ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ ಸೊ ಹೈಗಳನ್ನೆಲ್ಲ ಇದು ಟಚ್ ಮಾಡ್ತಾ ಇದೆ ಸೊ ಇಲ್ಲಿ ಒಂದು ಸ್ವಲ್ಪ ನಮಗೆ ಬ್ರೇಕೌಟ್ ಆಗಿದೆ ಸೊ ಇನ್ಮೇಲೆ ಒಂದು ಸ್ವಲ್ಪ ಕಂಟಿನ್ಯೂ ಜರ್ನಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ಥರ ನಾನು ನಿಮಗೆ ಈ ಒಂದು ಇಮಾಮಿಯಲ್ಲಿ ಲೋದಲ್ಲೂ ಕೂಡ ನಮಗೆ ನಾನು ನಿಮಗೆ ಹೇಳಿದೆ ಯಾವ ಥರ ಆದರೂ ಬರ್ಬೋದು ಅಂತೇಳಿ ಈ ಒಂದು ಟ್ರೆಂಡ್ ಲೈನ್ಗಳು ಸೊ ಇಲ್ಲಿ ನೀವು ನೋಡ್ಬೋದು ಗಮನಿಸ್ಬೋದು ಇವಾಗ ನಾನು ಲೋನ್ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ ಸೊ ನೀವು ಇಲ್ಲಿ ಗಮನಿಸ್ಬೋದು ಇಮಾಮಿ ಲಿಮಿಟೆಡ್ ಭಾಳ ದಿನ ಇದೇ ಒಂದು ಸರ್ಕಲಲ್ಲೇ ಅದು ಸುತ್ತಾಡ್ತಾ ಇತ್ತು ಅನ್ನೋದು ನೀವಿಲ್ಲಿ ಗಮನಿಸ್ಬೋದಾಗಿದೆ ಸೊ ಇವತ್ತಿನ ದಿನ ನೀವೇನು ನೋಡ್ತಾ ಇದ್ರೆ ಒಂದು ಕ್ಲಿಯರ್ ಬ್ರೇಕೌಟ್ ಅನ್ನೋದು ಇದರಲ್ಲಿ ಆಗಿದೆ ಇಮಾಮಿ ಲಿಮಿಟೆಡಲ್ಲಿ ಸೊ ಯಾರಾದರೂ ಬೈ ಮಾಡೋಂಗಿತ್ತಪ್ಪ ಅಂದರೆ ಬೈ ಮಾಡ್ಬೋದು ನೆಕ್ಸ್ಟ್ ಸ್ಟಾಪ್ ಲಾಸ್ ಬಂದುಬಿಟ್ಟು ನೀವು 431 ಕೆಳಗಡೆ ಏನಾದರೂ ನೀವು ಬಂತಪ್ಪ ಅಂದರೆ ಈ ಒಂದು ಸ್ಟಾಕು ನೀವು ಸೆಲ್ ಮಾಡಬೇಕಾಗತ್ತೆ ಇದು ನಿಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ
ಇಲ್ಲಿ ವಾಲ್ಯೂಮ್ ಅನ್ನೋದು ಪ್ರೀವಿಯಸ್ ಡೇಗಿಂತನೂ ಕೂಡ ಇಲ್ಲಿ ಡಬಲ್ ಇರುತ್ತೆ. ಸೊ ಇದೊಂದು ಕನ್ಫರ್ಮೇಷನ್ ಅಂತಲೇ ಹೇಳ್ಬೋದು. ವಿತ್ ಗುಡ್ ವಾಲ್ಯೂಮಲ್ಲಿ ಇದು ಬ್ರೇಕ್ಔಟ್ ಆಗಿದೆ. ಯಾರಾದರೂ ಬೈ ಮಾಡಿದರೆ ಬೈ ಮಾಡ್ಬೋದು. ಸ್ಟಾಪ್ ಲಾಸ್ ಬಂದುಬಿಟ್ಟು 430ಕ್ಕಿಂತ ಕೆಳಗಡೆ ಬಂದರೆ ನೀವು ಸೆಲ್ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ಈ ಒಂದು ಟ್ರೆಂಡ್ ಲೈನ್ ಬೇಸಿಸ್ ಮೇಲೂ ಕೂಡ ನಾವು ಬೈಯಿಂಗ್ ಅಪಾರ್ಚುನಿಟೀಸ್ನ ನಾವು ಹುಡ್ಕೋಬೋದು. ಇದು ನೀವಾಗಿ ನೀವೇ ಪ್ರಾಕ್ಟೀಸ್ ಮಾಡ್ತಾ 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 ಹೋದಂಗೆಲ್ಲ ನೀವು ಸ್ವಲ್ಪ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ವೀಕ್ಷಕರೇ, ಇಲ್ಲಿವರೆಗೂ ನಾನು ನಿಮ್ಗೆ ಹೇಳಿರ್ತಕ್ಕಂಥ ಒಂದು ಮಾಹಿತಿ, ಒಂದು ವರ್ತ್ಫುಲ್ ಇನ್ಫಾರ್ಮೇಷನ್ ಮತ್ತು ಒಂದು ವ್ಯಾಲ್ಯೂ ಆ್ಯಡೆಡ್ ಇನ್ಫಾರ್ಮೇಷನ್ನ ನಿಮಗೆ ಸಿಕ್ಕಿದೆ ಅಂತೇಳಿ ನಾನು ಅಂದ್ಕೊತಾ ಇದ್ದೀನಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಈ ಒಂದು ವೀಡಿಯೋನ ನೀವಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಈ ಒಂದು ವೀಡಿಯೋನ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡೋ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.